श्रुतिस्मृतिपुराणानाम् आलयं कर्णालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे ಮೂರನೆಯ ಪಾದ ಸುಷುಪ್ತಿ ಕುರಿತು ಹೇಳ್ತಾ ಇದ್ದೀವಿ. ತಥಾ ಹಿ ಉತ್ತರಸ್ಮಿನ್ ಮಂತ್ರೆ ಮುಂದಿನ ಮಂತ್ರದಲ್ಲಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ಎಂಬ ಎರಡು ಅಂಶಗಳಿವೆ. ಯಾವ ಕಾಮವನ್ನು ಕಾಮಯತೆ ಅಂದರೆ ಕಾಮಗಳನ್ನು ಕಾಮಿಸುವುದು ಎಚ್ಚರಕ್ಕೆ ಸೂಚನ. ಅಂದರೆ ಹಾಗೆ ಲೌಕಿಕರ ಭಾವನೆಯನ್ನು ಇಟ್ಟುಕೊಂಡು ಇಲ್ಲಿ ಹೇಳಿದ ಮಾತು, ಹೊರಗಿನ ವಸ್ತುಗಳನ್ನು ಬಯಸುವುದು ಅಂದರೆ ಎಚ್ಚರ. ಏಕೆಂದರೆ ಹೊರಗಿನ ಪದಾರ್ಥಗಳಿವೆ. ಕನಸಿನಲ್ಲಿ ಹೊರಗಿನ ಪದಾರ್ಥಗಳನ್ನು ಬಯಸಲ್ಲ, ತನ್ನಲ್ಲೇ ಕಲ್ಪಿಸಿಕೊಳ್ತಾನೆ ಎಂದು ಎಚ್ಚರದ ದೃಷ್ಟಿ. ಆದ್ದರಿಂದ ಸ್ವಪ್ನವನ್ನು ನೋಡುವುದು ಅಂದರೆ ತಾನೇ ಕಲ್ಪಿಸಿಕೊಂಡು ನೋಡುವುದು, ಬಯಸುವುದು ಅಂದರೆ ಹೊರಗೆ ಇದ್ದನ್ನು ಬಯಸುವುದು. ಎರಡು ಇದೆ. ಲೌಕಿಕನು ನೋಡಬಹುದು, ತಮಗೆ ಇರುವ ವಸ್ತುವನ್ನು ಬಯಸುತ್ತೇವೆ, ಇಲ್ಲದ ವಸ್ತುವನ್ನು ಊಹಿಸಿಕೊಳ್ತೇವೆ ಅಲ್ಲ. ಇರುವ ವಸ್ತುವಾದರೆ ಅದು ನನಗೆ ಬೇಕು ಎಂದು ಬಯಸುತ್ತಾನೆ, ಇಲ್ಲ ಅಂದರೆ ಅದು ಹೊರಗೆ ಇಲ್ಲ ಅಂದರೆ ತನ್ನ ಮನಸ್ಸಿನಲ್ಲಿ ಇದ್ದ ಹಾಗೆ ಊಹಿಸ್ಕೊಳ್ತಾನೆ. ಅಂದರೆ ಊಹಿಸಿಕೊಂಡಿದ್ದು ಮನಸ್ಸು, ಐ ಮೀನ್ ಕನಸು, ಬಯಸಿದ್ದು ಹೆಚ್ಚ. ಆದ್ದರಿಂದ ಯತ್ರ ನಕಂಚನ ಕಾಮಂ ಕಾಮಯತೆ ಅಂದರೆ ಎಚ್ಚರ ಇಲ್ಲ, ನಕಂಚನ ಸ್ವಪ್ನಂ ಪಶ್ಯತಿ ಅಂದರೆ ಕನಸಿಲ್ಲ. ಅಂದರೆ ಸುಷುಪ್ತಿಯನ್ನು ಹೇಗೆ ಲಕ್ಷಣ ಮಾಡ್ತಾ ಇದ್ದಾನೆ ನೋಡಿ, ಎಚ್ಚರ ಅಲ್ಲ ಕನಸಲ್ಲ, ಈ ಎರಡು ಇಲ್ಲದೆ ತಾನು ಇರುವ ಸ್ಥಿತಿಯನ್ನು ತನ್ನಿದ್ದೆ. ಅಂದರೆ ತಾನು ಎಚ್ಚರವಾಗಿಯೇ ಇಲ್ಲ, ಅಂದರೆ ಎಚ್ಚರ ಪ್ರಪಂಚವನ್ನು ಅನುಭವಿಸುತ್ತವನು ತಿಳಿಯುವವನು ಅಲ್ಲ, ಕನಸು ನೋಡುತ್ತಾ ಇಲ್ಲ. ಅಂದರೆ ಇಂದ್ರಿಯಗಳ ಅನುಭವ ಇಲ್ಲ, ಮನಸ್ಸಿನ ಅನುಭವ ಇಲ್ಲ. ಇಂದ್ರಿಯ ಮನಸ್ಸುಗಳು ಎರಡರ ಅನುಭವ ಬಿಟ್ಟರೆ ಈಗ ಇರುವುದೇ ಸುಷುಪ್ತಿ. ತತ್ ಸುಷುಪ್ತಂ ಇತಿ ಜಾಗ್ರತ್ ಸ್ವಪ್ನ ಪ್ರಪಂಚಯೋ ಉಭಯೋರಪಿ ಅಭಾವಾತ್. ಜಾಗ್ರತ್ತು ಸ್ವಪ್ನ ಎರಡೂ ಇಲ್ಲದಿರುವುದರಿಂದ ಕಾಮಾಭಾವ ಕಾಮಿಸುವುದಿಲ್ಲ, ಅಂದರೆ ಬಯಸುವುದಿಲ್ಲ. ಇನ್ನೊಂದೇನೆಂದರೆ ಈ ಎಚ್ಚರ ಕನಸುಗಳು ಇಲ್ಲ ಎಂದು ಹೇಳುವುದರಿಂದ ದ್ವಿತೀಯ ದರ್ಶನ ಲಕ್ಷಣ ಸ್ವಪ್ನಾಭಾವಶ್ಚ ಸುಷುಪ್ತ. ಅಂದರೆ ಬಯಸುವುದು ಇಲ್ಲ ಎಂದು ಹೇಳುವುದರಿಂದ ಎಚ್ಚರ ಇಲ್ಲ ಎಂದಾಯಿತು. ಮತ್ತು ದ್ವಿತೀಯ ದರ್ಶನ, ಕನಸಿನಲ್ಲಿ ಹೊರಗಿನ ವಸ್ತುಗಳಿಲ್ಲ, ತನ್ನಲ್ಲೇ ತಾನು ನೋಡುತ್ತಾ ಇದ್ದರೂ ದ್ವೈತ ನೋಡ್ತಾ ಇದ್ದಾನೆ, ತನ್ನಲ್ಲೇ ತಾನು ಕಲ್ಪಿಸಿಕೊಂಡು ನೋಡುತ್ತಾ ಇದ್ದರೂ ದ್ವೈತವನ್ನು ನೋಡುತ್ತಾ ಇದ್ದಾನೆ. ದ್ವೈತ ಅಂದರೆ ಅರ್ಥವೇನು ಅಂದರೆ ನೋಡುವವನೊಬ್ಬನು ನೋಡಲ್ಪಡುವುದಿನ್ನೊಂದು ಎಂಬ ದ್ವೈತವನ್ನು, ದ್ವೈತವಾಗಿದ್ದು ದ್ವೈತ ರೂಪವಾಗಿದ್ದು ನೋಡ್ತಾ ಇದ್ದಾನೆ. ನೋಡುವವನು ನೋಡಲ್ಪಡುವುದು ಎಂಬುದು ಯದ್ಯಪಿ ತನ್ನಲ್ಲೇ, ಆದರೆ ಎರಡೂ ತನ್ನಲ್ಲೇ ಎರಡು ರೂಪಗಳು ಧರಿಸಿ ನೋಡುವವನು ನೋಡಲ್ಪಡುವುದು ಎಂಬ ಭಾವದಿಂದ ನೋಡ್ತಾ ಇದ್ದ. ಅದಕ್ಕಾಗಿ ಸ್ವಪ್ನವನ್ನು ದ್ವೈತ ದರ್ಶನ ಎಂದು ಹೇಳ್ತಾರೆ. ದ್ವಿತೀಯ ದರ್ಶನ, ಎರಡನೆಯದು ನೋಡುವುದೆಂಬುದು ದ್ವಿತೀಯ ದರ್ಶನ. ದ್ವಿತೀಯ ದರ್ಶನ ಲಕ್ಷಣ ಸ್ವಪ್ನಾಭಾವಶ್ಚ, ಅಂತಹ ಸ್ವಪ್ನವೂ ಇಲ್ಲ. ತತ್ ಸುಷುಪ್ತ ಇತಿ ಲಕ್ಷಣ ಕಥನಂ. ಹೀಗೆ ಸುಷುಪ್ತಿಯನ್ನು ಹೀಗೆ ಲಕ್ಷಣ ಮಾಡ್ತಾ ಇದ್ದಾರೆ. ಡೆಫಿನಿಷನ್, ಸುಷುಪ್ತಿ ಅಂದರೆ ಏನೆಂಬುದು ಈ ರೀತಿಯಾಗಿ ಲಕ್ಷಣ ಮಾಡುವುದರಿಂದ ಏನು ಪ್ರಯೋಜನ ಅಂದರೆ ತೃತೀಯಾವಸ್ಥಾಯ ಉಪಪದ್ಯತೆ. ಇದು ಎಚ್ಚರ ಅವಸ್ಥ ಅಲ್ಲ ಕನಸಲ್ಲ, ಎರಡನ್ನು ಮೀರಿರುವ ಇನ್ನೊಂದು ಅವಸ್ಥ ಎಂದು ಗೊತ್ತಾಗ್ತದೆ. ತೃತೀಯ ಅವಸ್ಥ ಹೇಗಿರುತ್ತದೆ ಈ ತೃತೀಯ ಅವಸ್ಥ ಕುರಿತು ಇನ್ನೂ ಸ್ವಲ್ಪ ಶ್ರುತಿ ವಾಕ್ಯಗಳ ಸಹಾಯದಿಂದ ಇದೇ ಸುಷುಪ್ತಿಯನ್ನು ಇನ್ನೂ ಸ್ವಲ್ಪ ಸ್ಪಷ್ಟಗೊಳಿಸ್ತಾರೆ. ಸುಷುಪ್ತಿ ಹೇಗಿರುತ್ತದೆ ಎಂಬುದು ಉಪನಿಷತ್ತಿನ ಸಹಾಯದಿಂದ, ಛಾಂದೋಗ್ಯದ
ಎರಡು ವಾಕ್ಯಗಳು ಉದಾಹರಿಸ್ತಾರೆ ಸ್ವಾಮೀಜಿ. ಕರಣಾನಾಂ ಸರ್ವೇಶಾಮಪಿ ಸುಷ್ಟು ಉಪರಮಣಂ ಸುಷುಪ್ತ. ಅಂದರೆ ಆ ಮಾತಿನಲ್ಲಿ ಸುಷುಪ್ತಂ ಎಂಬ ಮಾತನ್ನು ಹೇಗೆ ಲಕ್ಷಣ ಮಾಡುವುದು, ಹೌ ಡು ಯು ಡಿಫೈನ್, ಅದನ್ನು ಮೊದಲು ಉಪನಿಷತ್ತಿನ ಸಹಾಯದಿಂದ, ಮೊದಲನೆಯ ವಾಕ್ಯದ ಸಹಾಯದಿಂದ, ಮಾಂಡುಕ್ಯ ವಾಕ್ಯ ಸಹಾಯದಿಂದ ಎಚ್ಚರವಿಲ್ಲ ಕನಸಿಲ್ಲದ ಸುಷುಪ್ತಿ ಎಂದು ಹೇಳಿದ್ದೀವಿ ಅಲ್ಲವೇ. ಅಂದರೇನು, ಹೊರಗಿನ ಪದಾರ್ಥಗಳನ್ನು ಬಯಸುವುದಿಲ್ಲ, ತನ್ನಲ್ಲಿ ತಾನು ಎರಡನೆಯದು ನೋಡುವುದಿಲ್ಲ, ಈ ಎರಡು ಇಲ್ಲದ್ದು ಸುಷುಪ್ತಿ ಎಂದು ಒಂದು ಬಗೆ. ಇನ್ನೊಂದು ಬಗೆ ಏನಂದರೆ, ಕರಣಾನಾಂ ಸರ್ವೇಶಾಮಪಿ ಸುಷ್ಟು ಪರಮಣಂ, ಎಲ್ಲ ಇಂದ್ರಿಯಗಳು ತನ್ನಲ್ಲಿ ಉಪಸಂಹೃತವಾಗುತ್ತವೆ. ಎಲ್ಲ ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು. ಮನಸ್ಸು ಇಂದ್ರಿಯವೇ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಮೂರು ಸುಷ್ಟು ಪರಮಣಂ ಸುಷುಪ್ತ. ಇದೆಲ್ಲ ಚೆನ್ನಾಗಿ ತನ್ನಲ್ಲೇ ಉಪರಮಣವಾಗುವುದು. ಉಪರಮಣ ಅಂದರೆ ಅರ್ಥವೇನು ಅಂದರೆ, ಇಂದ್ರಿಯಗಳು ಇಂದ್ರಿಯವಾಗಿ ಬಿಡಿಯಾಗಿದ್ದು ಕೆಲಸ ಮಾಡುವುದು. ಎರಡು ಇದೆ, ಇಂದ್ರಿಯವಾಗಿ ಬಿಡಿಯಾಗಿದ್ದರೆ ಬಿಡಿಯಾಗಿ ಕೆಲಸ ಮಾಡ್ತವೆ ಅಲ್ಲವೇ. ಸಿ ಇನ್ ಅದು ಕೆಲಸ ಮಾಡದೇ ಇದ್ದರೆ ಇಂದ್ರಿಯ ಎಂಬುದೇ ಇರಲ್ಲ. ಇಂದ್ರಿಯ ಎಂಬುದೇ ಬಿಡಿಯಾಗಿಲ್ಲ, ತನ್ನ ಅರಿವಿನ ಒಳಗೆ ಸೇರಿಕೊಂಡು ಬಿಟ್ಟಿದೆ. ಹೇಗೆ ಆಕಾಶದಿಂದ ಘಟಾಕಾಶ ಎಂದು ಇಷ್ಟು ಎಂದಿಟ್ಟುಕೊಂಡರೆ, ಇಷ್ಟು ಎಂದಿಟ್ಟುಕೊಂಡರೆ ಒಂದು ಬಿಡಿಯಾದ ಘಟಾಕಾಶ ತೋರುತ್ತದೆ. ಆ ಬಿಡಿ ಎಂಬುದು ಬಿಟ್ಟುಬಿಟ್ಟರೆ ಮಹಾಕಾಶ ಈ ಆಕಾಶಕ್ಕೆ ವ್ಯತ್ಯಾಸವೇ ಇಲ್ಲ, ಅಂದರೆ ಒಂದೇ ಆಕಾಶ ಆಗಿಬಿಡುತ್ತೆ. ಹಾಗೆ ತನ್ನ ಅರಿವಿನಲ್ಲಿ ತಾನು ತಾನಾಗಿದ್ದ ಸುಷುಪ್ತಿ ಹೇಗಿದ್ದಾನೆ ನೋಡಿ. ಸುಷುಪ್ತಿಯಲ್ಲಿ ಇದು ಕಣ್ಣು, ಇದು ಕಿವಿ, ಇದು ಎಂಬುದು ಬಿಡಿ ಬಿಡಿ ಇಂದ್ರಿಯ ಇಲ್ಲ. ಬಿಡಿ ಇಂದ್ರಿಯ ಇಲ್ಲ, ಆ ಇಂದ್ರಿಯದಿಂದ ಗೊತ್ತಾಗುವುದ ಜ್ಞಾನ ಇಲ್ಲ. ಇಂದ್ರಿಯ ಇರುವುದು ಅಂದರೆ ನಾವು ಹೀಗೆ ತಿಳ್ಕೊಳ್ಳಬಾರದು, ಅಂದರೆ ಇಂದ್ರಿಯ ಇರುವುದು ಅದು ವಿಷಯಗಳನ್ನು ತಿಳಿಯುವುದು ಎರಡು ಕೆಲಸಗಳಲ್ಲ. ವಿಷಯವನ್ನು ತಿಳಿಯುತ್ತಾ ಇರುವ ಸ್ಥಿತಿಗೆ ಇಂದ್ರಿಯ ಎಂದು ಹೇಳಿದ್ದೀವಿ. ನಾವು ಲೌಕಿಕದಲ್ಲಿ ಹೀಗೆ ತಿಳ್ಕೊಳ್ತೀವಿ, ಪೆನ್ನು ಇದೆ, ಏನು ಮಾಡ್ತದೆ, ಪೆನ್ನು ಬರೆಯುತ್ತದೆ. ಅಂದರೆ ಏನು, ಪೆನ್ನು ಮೊದಲಿರುತ್ತದೆ, ನಂತರ ಅದನ್ನು ಬರೆಯುತ್ತೇವೆ, ಅದರಿಂದ ಬರೆಯುತ್ತೇವೆ. ನಾವು ಪೆನ್ನಂದರೆ ಏನು ಎಂದು ಯಾರಾದರೂ ಕೇಳಿದರೆ, ಯಾವುದಿಂದ ಅಂದರೆ ಯಾವುದು ಬರೆಯುತ್ತದೋ ಬರೆಯುವ ಸಾಧನ ಪೆನ್ನು ಎಂದು ಹೇಳಿದ್ದೀವಿ. ಅಂದರೆ ಬರೆಯುವ ಸಾಧನ ಪೆನ್ನು ಅಂದರೆ ಬರೆಯದಿದ್ದರೆ ಪೆನ್ನಾಗ್ತದೆ ಅಂದರೆ ಆಗಲ್ಲ, ಬರೆಯುವುದೇ ಪೆನ್ನು. ಹಾಗಾದರೆ ಎಂದಿಗೂ ಬರೆಯುತ್ತಾ ಇರ್ತೀವ? ಕೆಲವೊಮ್ಮೆ ಸುಮ್ಮನೆ ಅಲ್ಲಿಟ್ಟು ಬಿಡ್ತೀವಿ, ಆವಾಗ ಪೆನ್ನಾಗ್ತದೆ. ಓ ಅದು ಹೇಗೆ ಅಂದರೆ, ನೀವು ಹೇಳಿರುವ ಲಕ್ಷಣ ನೋಡಿದರೆ ಅದು ಪೆನ್ನಾಗಲ್ಲ, ಬರೆಯುವಾಗಲೇ ಪೆನ್ನು ಪಕ್ಕಕ್ಕಿಟ್ಟುಬಿಟ್ರೆ ಏನಪ್ಪ ಅಂದರೆ ಇದು ಪೆನ್ನಲ್ಲ ಎಂದು ಹೇಳಬೇಕು, ಯಾಕೆ ಬರೆಯುತ್ತಾ ಇಲ್ಲ. ಇದು ಲೌಕಿಕದಲ್ಲಿ ಅದು ವಸ್ತು ಇರುವುದು ಒಂದು, ಕೆಲಸ ಮಾಡುವುದು ಇನ್ನೊಂದು. ಎರಡು ಬಿಡಿ ಬಿಡಿಯಾಗಿದೆ, ವಸ್ತು ಇರುತ್ತದೆ, ಇನ್ನೂ ಕೆಲಸ ಮಾಡ್ತಾರೆ. ಬಟ್ ಆದರೆ ಕಣ್ಣು ಇಂದ್ರಿಯಗಳು ಹಾಗಲ್ಲ. ಇಂದ್ರಿಯಗಳು ತಮ್ಮ ವಿಷಯವನ್ನು ತಿಳಿಯುತ್ತಾ ಇದ್ದರೆ, ತಮ್ಮ ವಿಷಯವನ್ನು ತಿಳಿಯುತ್ತಾ ಇದ್ದರೆ ಇಂದ್ರಿಯ ಹೇಳ್ತೀವಿ, ತಿಳಿಯದಿದ್ದರೆ ಇಂದ್ರಿಯ ಹೇಳಲ್ಲ, ಹೇಳುವಕ್ಕಾಗಲ್ಲ. ಆದ್ದರಿಂದ ಇಂದ್ರಿಯವೇ ಇಲ್ಲ ಎಂದರ್ಥ. ಆದ್ದರಿಂದ ಕಣ್ಣಿದೆ ನೋಡುತ್ತಾ ಇದೆ, ಕಿವಿ ಇದೆ ತಿಳಿಯುತ್ತಾ ಇದೆ, ಸ್ಪರ್ಶ ಇದೆ ತಿಳಿಯುತ್ತಾ ಇದೆ. ಅದು ನಮಗೆ ಹೊರಗಿನ ಪ್ರಪಂಚ ಶಬ್ದ ಸ್ಪರ್ಶ ರೂಪ ರಸಗಳು ಗೊತ್ತಾಗ್ತಾ ಇಲ್ಲ ಅಂದರೆ ಇಂದ್ರಿಯಗಳಿಲ್ಲ. ಇಂದ್ರಿಯಗಳಿಲ್ಲ ಅಂದರೆ ಏನಾಯಿತು, ಅರಿವೇ ಆಗಿಬಿಟ್ಟಿವೆ. ಹಾಗೆ ಮನಸ್ಸು ಅಷ್ಟೆ, ಮನಸ್ಸಿದೆ ಅಂದರೆ ಯಾವುದೋ ಒಂದು ಯೋಚನೆ, ಏನು ಯೋಚನೆ ಇಲ್ಲ ಅಂದರೆ ಮನಸ್ಸೇ ಇಲ್ಲ, ನಾನೇ ಆಗಿಬಿಟ್ಟೆ. ಹಾಗೆ ಇವರು ಹೇಳ್ತಾರೆ, ಇಂದ್ರಿಯಗಳ ಉಪಸಂಹರಣ ಅಂದರೆ ಅರ್ಥವೇನು? ಉಪಸಂಹರಣ ಅಂದರೆ ನಿಜವಾಗಿ ಉಪಸಂಹರಣ ಅಂದರೆ ಹೀಗೆ ತಿಳ್ಕೊಳ್ಳಬಾರದು, ಹೊರಗೆ ಇಟ್ಟಿದ್ದು ತಗೊಂಡು ಹೋಗಿ ಒಳಗೆ ಇಟ್ಕೊಂಡಿದ್ದೀವಿ ಅಂತ. ಒಳಗೆ ಎಂಬುದೇ ಇಲ್ಲ. ಇದು ಜನರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಏನಂದರೆ, ಇಂದ್ರಿಯಗಳು ಕೆಲಸ ಮಾಡುತ್ತಾ ಇದ್ದರೆ ಇಂದ್ರಿಯಗಳು ಇದೇ ಇರಬೇಕು. ಅವರೇನು ಹೇಳ್ತಾರೆ, ಕೆಲಸ ಮಾಡದಿದ್ದರೂ ಇಂದ್ರಿಯ ಇರುತ್ತದೆ. ಕೆಲಸ ಮಾಡದಿದ್ದರೆ, ಕೆಲಸ ಅಂದರೆ ವಿಷಯವನ್ನು ತಿಳಿಯದೇ ಇದ್ದರೆ ಇಂದ್ರಿಯ ಹೇಗಾಗ್ತದೆ, ಇಂದ್ರಿಯನೇ ಇಲ್ಲ. ಅವರು ಇನ್ನೊಂದು ಹೇಳ್ತಾರೆ, ಜಗತ್ತು ನಮಗೆ ಕಂಡು ಬರುತ್ತಾ ಇದೆ, ಇದು ಎಚ್ಚರದಲ್ಲಿ ಕನಸಿನಲ್ಲಿ. ತನ್ನಿದ್ದೆಯಲ್ಲಿ ಏನಾಗ್ತದೆ, ಜಗತ್ತು ಕಂಡು ಬರದಿದ್ದರೂ ಅಲ್ಲಿ ಇದೆ ಎಂದು ಹೇಳ್ತಾರೆ. ಅಲ್ಲಿ ಇದೆ ಹೇಗಾಗ್ತದಪ್ಪ? ಕಂಡು ನಿಜವಾಗಿ ಜಗತ್ತು ವ್ಯಕ್ತ ಅವ್ಯಕ್ತ ಹೇಳ್ತೀವಿ. ವ್ಯಕ್ತ ಅಂದರೆ ಏನು, ತೋರುವುದೇ ಜಗತ್ತು, ತೋರದಿದ್ದರೆ ಜಗತ್ತಿಲ್ಲಿ.
ಜಗತ್ತು ಅನುಭವ ಅವಸ್ಥಾರೂಪ ಅನುಭವ ಇಲ್ಲದಿದ್ದರೆ ಜಗತ್ತೇ ಇಲ್ಲ, ಜಗತ್ತೇ ಇಲ್ಲ. ಇದು ಮುಂದೆ ಹೇಳೋಣ, ಈಗಲ್ಲ. ತುರಿಯ ವಿಷಯ ಹೇಳುವಾಗ ಆಗ ಹೇಳೋಣ ವಿಸ್ತಾರವಾಗಿ. ವಿಸ್ತಾರ ಅಂದರೆ ಸ್ವಲ್ಪ ಬಿಡಿಸಿ. ಅಂದರೆ ಈಗ ಇಂದ್ರಿಯಗಳೆಂಬುದೇ ಅವು ತಿಳಿಯುವ ಸ್ಥಿತಿಗೆ ಇಂದ್ರಿಯಗಳು, ತಿಳಿಯುತ್ತಾ ಇದ್ದರೆ ಇಂದ್ರಿಯವಿಲ್ಲ. ನಾವು ಕನಸನ್ನು ನೋಡದೇ ಇದ್ದರೆ ಕನಸಿನ ಪ್ರಪಂಚ ಇದೆ ಎಂದು ಹೇಳಬಹುದಾ? ಕನಸು ನೋಡುತ್ತಾ ಇದ್ದರೆ ಕನಸಿನ ಪ್ರಪಂಚ, ನೋಡದಿದ್ದರೆ ಆಹಾ ನಾನು ನೋಡದಿದ್ದರೂ ಅಲ್ಲಿ ಬಿಟ್ಟು ಬಂದೆ ಎಂದು ಹೇಳೋಕ್ಕಾಗ್ತದ? ಆಗಲ್ಲ. ಹಾಗೆ ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚವನ್ನು ನೋಡ್ತಾನೆ, ಎಚ್ಚರ ಪ್ರಮಾತೃ ಎಚ್ಚರ ಪ್ರಪಂಚವನ್ನು ನೋಡ್ತಾನೆ. ಎಚ್ಚರ ಪ್ರಮಾತೃ ಅಥವಾ ಜ್ಞಾತೃ, ಎಚ್ಚರ ಜ್ಞಾತೃವಾಗಿಲ್ಲದಿದ್ದರೆ ಎಚ್ಚರ ಪ್ರಪಂಚವೇ ಇಲ್ಲ. ಅಂದರೆ ಎಚ್ಚರ ಪ್ರಪಂಚ ಇದ್ದುಕೊಂಡು ನಾನು ನೋಡಲಿಲ್ಲ ಎಂದು ಹೇಳೋಕ್ಕಾಗ್ತದೆ? ನಾನೆಂಬ ವ್ಯಕ್ತಿಯೇ ಇಲ್ಲದಿದ್ದರೆ ಎಚ್ಚರ ಪ್ರಪಂಚ ಎಲ್ಲಿ? ನಿಜವಾಗಿ ಎಚ್ಚರ ಪ್ರಪಂಚವನ್ನು ನೋಡುವ ನಾನೆಂಬ ವ್ಯಕ್ತಿ, ಎಚ್ಚರ ಪ್ರಪಂಚ ಈ ಎರಡು ಬೇರೆ ಅಲ್ಲ. ನೋಡಿ, ಕನಸಿನ ವ್ಯಕ್ತಿ, ಕನಸಿನ ಪ್ರಮಾತ, ಕನಸಿನ ಪ್ರಪಂಚ ಎರಡು ಬೇರೆನಾ? ಬೇರೆ ಆಗುತ್ತವ? ಏಕೆಂದರೆ ಕನಸಿನ ವ್ಯಕ್ತಿ ಇರುವಾಗ ಯಾವುದೋ ಒಂದು ಪ್ರಪಂಚ ಕಂಡೆ ಬರ್ತದೆ. ಯಾವುದೇ ಒಂದು ಪ್ರಪಂಚವನ್ನು ನೋಡುತ್ತಾ ಇರುವವನಿಗೆ ಕನಸಿನ ವ್ಯಕ್ತಿ ಎಂದು ಹೇಳಿದ್ದೇವೆ. ಯಾವುದೋ ಒಂದು ಪ್ರಪಂಚ ನೋಡುತ್ತಲೇ ಇರಬೇಕು. ಪ್ರಪಂಚವೇ ಇಲ್ಲದಿದ್ದರೆ ತಾನೇ ಇರಲ್ಲ. ಏಕೆ? ತಾನು ಕನಸಿನ ಪ್ರಪಂಚದಲ್ಲಿ ಅಂತರ್ಭಾಗ, ಅವಿನಾಭಾವ. ಹಾಗೆ ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚದಲ್ಲಿ ಅಂತರ್ಭಾಗವೇ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚ ಎರಡಿಲ್ಲ. ಎಚ್ಚರ ಪುರುಷ ಅಂದರೆ ಪಿಂಡಾತ್ಮ, ಎಚ್ಚರ ಪುರುಷ ಪಿಂಡಾತ್ಮ ಮತ್ತು ಎಚ್ಚರ ಪ್ರಪಂಚ ಈ ಎರಡು ಬಿಡಿಯಲ್ಲ. ಎಚ್ಚರ ವ್ಯಕ್ತಿ ಆಗುವುದಂದರೆ ಹೇಗಾಗ್ತೀವಿ ನೀವು ನೋಡು. ಎಚ್ಚರ ದೇಹ ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಟ್ಟರೆ ಎಚ್ಚರ ಪ್ರಪಂಚ. ಎಚ್ಚರ ನೀವು ನೀನಾಗಿರಬೇಕಂದರೆ ದೇಹೇಂದ್ರಿಯ ಮನಸ್ಸುಗಳಿರಬೇಕು. ನಾನೆಂಬ ವ್ಯಕ್ತಿ ಇರಬೇಕಂದರೆ ಎಚ್ಚರದ ದೇಹ ಇಂದ್ರಿಯ ಮನಸ್ಸುಗಳಿರಬೇಕು. ಎಚ್ಚರದ ದೇಹ ಇಂದ್ರಿಯ ಮನಸ್ಸುಗಳಿವೆ ಅಂದರೆ ದೇಹ ಹೇಗಿರುತ್ತದೆ? ಪಂಚಭೂತಗಳಿಲ್ಲದೆ ದೇಹ ಇರುತ್ತದೆ. ಪಂಚಭೂತಗಳಿದ್ದರೆ ಮಿಕ್ಕ ಪ್ರಪಂಚ ಇಲ್ಲದೆ ದೇಹ ಇರುತ್ತದೆ. ಅಂದರೆ ದೇಹ ಇದೆ ಅಂದರೆ ಒಟ್ಟು ಪ್ರಪಂಚನೇ ಇದೆ, ಅವಸ್ಥೆನೇ ಇದೆ. ನಾನು ಒಬ್ಬ ವ್ಯಕ್ತಿಯಾಗಿದ್ದೇನೆ ಅಂದರೆ ಎಚ್ಚರದ ದೇಹ ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡ್ತಾ ಇದ್ದೆ ಅಂದರೆ ಅರ್ಥವೇನು? ಎಚ್ಚರ ಪ್ರಪಂಚನೇ ಇದೆ. ದೇಹ ಇಂದ್ರಿಯ ಮನಸ್ಸುಗಳನ್ನು ಬಿಟ್ಟರೆ ನಾನೇ ಇಲ್ಲ. ನಾನೇ ಇಲ್ಲದಿದ್ದರೆ ಪ್ರಪಂಚ ಯಾರಿಗೆ? ಅದೇ ಇಲ್ಲ. ಆದ್ದರಿಂದ ನಾನು ತಿಳಿಯುವವನು, ತಿಳಿಯಲ್ಪಡುವನು, ಈ ಎರಡು ಒಂದೇ ಪೇಪರಿನ ಎರಡು ಪಾರ್ಶ್ವಗಳ ಹಾಗೆ. ಒಂದು ಪೇಪರ್ ಅಂದರೆ, ಒಂದು ಪೇಪರನ್ನು ಎತ್ತು ತಂದರೆ ಈ ಪಾರ್ಶ್ವ ಎರಡು ಪಾರ್ಶ್ವಗಳು ಬರುತ್ತವೆ ಹೊರತು ಒಂದೇ ಪಾರ್ಶ್ವ ಹಿಡ್ಕೊಂಡು ಮಿಕ್ಕ ಪಾರ್ಶ್ವ ಬಿಡೋಕ್ಕಾಗಲ್ಲ. ಹಾಗೆ ಜ್ಞಾತ ಎಂದು ಹೇಳಿಬಿಟ್ರೆ ಜ್ಞೇಯ ಬಂದುಬಿಡ್ತದೆ, ಜ್ಞೇಯ ಎಂದು ಹೇಳಿಕೊಂಡ್ರೆ ಜ್ಞಾತ ಬರುತ್ತದೆ. ಪ್ರಮಾತೃ ಪ್ರಮೇಯ ಎಂಬುವವು ಎರಡು ಎಂಬುದೇ ತಪ್ಪು. ನಿಜವಾಗಿ ಎರಡು ಸೇರಿಕೊಂಡೇ ಒಂದು. ಪ್ರಮಾತ ಅಂದರೆ ಪ್ರಮೇಯ ಬಂದೇ ಬಿಟ್ಟಿತು, ಪ್ರಮೇಯ ಅಂದರೆ ಪ್ರಮಾತ ಬಂದೇ ಬಿಟ್ಟಿತು. ಏಕೆ? ನಿಜವಾಗಿ ಹೇಳಬೇಕಾದರೆ ಪ್ರಮಾತ ಎಂದು ಹೇಳಬಾರದು, ಪ್ರಮಾತೃ ಪ್ರಮೇಯ ಎಂದು ಹೇಳಬೇಕು ಅಲ್ಲವೇ? ಪ್ರಮಾತೃ ಎಂದು ಹೇಳಬಾರದು, ಪ್ರಮಾತೃ ಪ್ರಮೇಯ. ಪ್ರಮೇಯ ಎಂದು ಹೇಳಬಾರದು, ಪ್ರಮೇಯ ಪ್ರಮಾತೃ. ಏಕೆ? ಈ ಎರಡು ಎರಡೆಂಬುದು ನಮ್ಮ ಬುದ್ಧಿಯಿಂದ ಬಿಡಿಸ್ತಾ ಇದ್ದೀವಿ, ಅನುಭವದಲ್ಲಿ ಬಿಡಿಸಿ ಇಲ್ಲ, ಅನುಭವದಲ್ಲಿ ಒಂದೇ. ಆದ್ದರಿಂದ ಈಗ ಇಂದ್ರಿಯಗಳು ಸುಷುಪ್ತಿಯಲ್ಲಿ ಉಪಸಂಹೃತವಾಗುತ್ತವೆ ಅಂದರೆ ತನ್ನಲ್ಲಿ ಸೇರಿಕೊಳ್ತವೆ. ಅಂದರೆ ಕಲ್ಲು ನೀರಿನಲ್ಲಿ ಮುಳುಗಿದ ಹಾಗೆ ಇಂದ್ರಿಯಗಳು ಬಂದು ನನ್ನೊಳಗೆ ಸೇರಿಕೊಳ್ತವೆ. ಇಂದ್ರಿಯಗಳು ನನ್ನ ಒಳಗೆ ಸೇರಿಕೊಳ್ತವ. ಇಂದ್ರಿಯ ಎಂಬ ಬಿಡಿಯಾಗಿರುವುದೇ ಬಿಟ್ಟು ಬಿಡ್ತದೆ. ಸಿ, ಮಡಿಕೆ ಆಕಾಶ, ಮಡಿಕೆ ಒಡೆದು ಹಾಕಿದರೆ ಆಕಾಶ ಏನಾಗುತ್ತದೆ? ಮಹಾಕಾಶದಲ್ಲಿ ಸೇರಿಕೊಳ್ತದೆ. ಸೇರಿಕೊಳ್ತದೆ ಅಂದರೆ ಹೇಗೆ? ಕಲ್ಲು ನೀರಿನಲ್ಲಿ ಮುಳುಗಿದ ಹಾಗೆ ಘಟವನ್ನು ಒಡೆದು ಹಾಕಿದ್ದರೆ ಘಟಾಕಾಶ, ಕಲ್ಲು ನೀರಿನಲ್ಲಿ ಮುಳುಗಿದ ಹಾಗೆ ಇದು ಹೋಗಿ ಅದರಲ್ಲಿ ಮುಳುಗುತ್ತದೆ, ಮತ್ತೆ ಅದನ್ನೇ ಎತ್ತಿ ತೆಗೆಯೋಕ್ಕಾಗ್ತದೆ. ಆದ್ದರಿಂದ ಇಂದ್ರಿಯಗಳು ಸುಷುಪ್ತಿಯಲ್ಲಿ ಮುಳುಗುತ್ತವೆ ಅಂದರೆ ಇಂದ್ರಿಯಗಳು ತೋರುವುದೇ ಇಂದ್ರಿಯಗಳು, ತೋರದಿದ್ದರೆ ಇಂದ್ರಿಯನೇ ಇಲ್ಲ, ಮುಳುಗುವುದೇನು? ಸಿ, ಅಲೆ ನೀರಿನಲ್ಲಿ ಮುಳುಗಿದೆ ಅಂದರೆ ಕಲ್ಲು ಹೇಗೆ ನೀರಿನ ಒಳಗೆ ಮುಳುಗುತ್ತದೋ ಅಲೆ ನೀರಿನಲ್ಲಿ ಮುಳುಗುತ್ತದೆ. ಸಿ, ಅಲೆ ನೀರಿನಲ್ಲಿ ಮುಳುಗುವುದು ನೋಡಿ, ಕಲ್ಲು ನೀರಿನಲ್ಲಿ ಮುಳುಗುವುದು ನೋಡಿ, ಎರಡಕ್ಕೆ ವ್ಯತ್ಯಾಸ ಇದೆಯಾ? ಒಂದೇ ತರಹ.
ಕಲ್ಲು ನೀರಿನಲ್ಲಿ ಮುಳುಗಿದರೆ ಕಲ್ಲು ಕಲ್ಲಾಗಿದ್ದುಕೊಂಡು ಕಲ್ಲೆಂದು ಬಿಡಿಯಾಗಿ ಕಂಡುಬರಲ್ಲ ಅಷ್ಟೇ, ಬಟ್ ಕಲ್ಲಾಗಿರುತ್ತದೆ. ಅಲೆ ನೀರಿನಲ್ಲಿ ಮುಳುಗಿದರೆ ಅಲೆ ಅಲೆಯಾಗಿದ್ದುಕೊಂಡು ನೀರಿನಲ್ಲಿ ಮುಳುಗುತ್ತದೆ. ಮತ್ತೆ ಅದೇ ಅಲೆಯನ್ನು ನೀರಿನಿಂದ ಎತ್ತಬಹುದು, ಅಂದರೆ ಅದಕ್ಕೊಂದು ಸಣ್ಣ ದಾರ ಕಟ್ಟೋಣ. ಅಲೆ ನೀರಿನಲ್ಲಿ ಮುಳುಗಿದ್ದರೆ ಆ ದಾರದಲ್ಲಿ ಕಟ್ಟಿ ಅಲ್ಲಿ ಒಳಗೆ ಇರುತ್ತದೆ, ದಾರ ಎತ್ತಿದ್ದರೆ ಅದೇ ಅಲೆ ಹೊರಗೆ ಬರ್ತದೆ. ಅಲೆ ಏಕೆ ಅದು ಏಕೆ ಬರಲ್ಲ ಅಂದರೆ ಅಲೆ ಎಂಬುದೇ ಇಲ್ಲ, ಅದು ತೋರಿಕೆ ಮಾತ್ರ, ಸುಮ್ಮನೆ ವಾಚಾರಂಭಣ ಮಾತ್ರ, ಸುಮ್ಮನೆ ಅದರ ಆಕಾರ ಒಂದು ದೃಷ್ಟಿಯಿಂದ ಇದ್ದಂತೆ ನೋಡಿದ್ದೇವೆ ಹೊರತು ಅಲ್ಲಿ ಇಲ್ಲವೇ ಇಲ್ಲ. ಹಾಗೆ ಇಂದ್ರಿಯ ಮನಸ್ಸುಗಳು ಪ್ರಪಂಚ, ಇಂದ್ರಿಯ ಮನಸ್ಸುಗಳು ಕಲ್ಪಿಸಿ ನೋಡುವ ಪ್ರಪಂಚ, ಇಂದ್ರಿಯ ಮನಸ್ಸುಗಳು ಎರಡು ಸೇರಿಕೊಂಡು ಒಟ್ಟವಸ್ಥೆ. ಈ ಅವಸ್ಥೆ ತನ್ನಲ್ಲಿ ಇಲ್ಲ ಅಂದರೆ ಇಲ್ಲ ಅಷ್ಟೇ, ಸುಷುಪ್ತಿಯಲ್ಲಿ ಬಿಡಿಯಾಗಿಲ್ಲ. ಹೇಗೆ ಘಟಾಕಾಶ ಮಹಾಕಾಶದಲ್ಲಿ ಒಂದೇ, ಮಹಾಕಾಶಕ್ಕಿಂತ ಬಿಡಿಯಾಗಿ, ಹಾಗೆ ಉಪಸಂಹೃತ ಕರಣ ಕರಣಾನಾಂ ಸರ್ವೇಷಾಮಪಿ ಸುಷ್ಟು ಉಪರಮಣಂ ಸುಷುಪ್ತಂ. ಸುಷುಪ್ತಂನಲ್ಲಿ ಸು ಇದೆ, ಸುಪ್ತ ಇದೆ. ಸುಪ್ತ ಅಂದರೆ ಸ್ವಪ್ ಧಾತು, ಸ್ವಪ್ ಧಾತುವಿಗೆ ತಾ ಪ್ರತ್ಯಯ ಇದೆ, ತಾ ಸ್ವಪ್ನಲ್ಲಿ ಆ ವು ಆಗುತ್ತದೆ. ಯಣಾದೇಶ ಸಂಧಿಗೆ ಉಲ್ಟಾ ಮಾಡಿದ್ದರೆ ಸಂಪ್ರಸಾರಣ ಹೇಳ್ತೀವಿ. ಸೂಯನ ಸ್ವಪ್ ಧಾತು ಇದೆ, ಸ್ವಪ್ ಅಂದರೆ ನಿದ್ದೆ ಹೋಗುವುದು. ಸ್ವಪ್ನಲ್ಲಿ ವಕಾರ ಉಕಾರ ಆದರೆ ಸುಪ್ ಆಗುತ್ತದೆ. ತಾ ಹೇಳಿಬಿಟ್ಟಿದ್ದೀವಿ ಪ್ರತ್ಯಯ ಸುಪ್ತ. ಸೂ ಏನಂದರೆ ಅದು ಇನ್ನೊಂದು ಉಪಸರ್ಗ ಹಾಗೆ. ಸುಷುಪ್ತ ಸುಷ್ಟು, ಸುಪ್ತ ಸುಷುಪ್ತ. ಸುಷ್ಟು ಅಂದರೆ ಏನು, ಚೆನ್ನಾಗಿ ಅಂದರೆ ಏನು, ಅದಕ್ಕೆ ಮಂತ್ರ, ಒಂದು ಮಂತ್ರವನ್ನು ಉದಾಹರಿಸ್ತಾರೆ ನೋಡಿ. ತದ್ಯತ್ರ ಏ ತತ್ ಸುಪ್ತ ಸಮಸ್ತ ಸಂಪ್ರಸನ್ನ, ಇದು ಓದಿದ್ದೇವೆ ಅನಿಸುತ್ತಲ್ಲ, ಓದಿದ್ದೇವೆ. ತದ್ಯತ್ರ ತದ್ ಅಂದರೆ ಈಗ ಇದು ಹೇಳ್ತಾ ಇದ್ದೀವಿ ನೋಡಿ. ಯತ್ರ ಎಲ್ಲಿ, ಯತ್ರ ಅಂದರೆ ಸುಷುಪ್ತಿ ಅವಸ್ಥೆಯಲ್ಲಿ. ಏತತ್ ಏತತ್ ಅಂದರೆ ಈ ಜೀವನು. ಸುಪ್ತ ಹೇಗೆ ಮಲ್ಕೊಳ್ತಾನೆ, ಸುಪ್ತ ಅಂದರೆ ಸಮಸ್ತ ಸುಪ್ತ ಪೂರ್ತಿ. ಸಮಸ್ತ ಅಂದರೆ ಕಂಪ್ಲೀಟ್ಲಿ ಅಂದರ್ಥ, ಪೂರ್ತಿಯಾಗಿ. ಪೂರ್ತಿಯಾಗಿ ಅಂದರೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಪೂರ್ತಿ ಹೇಳ್ತಾರೆ. ಪೂರ್ತಿಯಾಗಿ ಅದರಲ್ಲಿ ಸುಪ್ತ ಮುಳುಗಿ ಹೋದ. ತತ್ರ ಏತತ್ ಸುಪ್ತ ಸಮಸ್ತ ಸಮಸ್ತ ಸುಪ್ತ, ಏನು ಉಳಿಯಲ್ಲ. ಸಂಪ್ರಸನ್ನ ಎಲ್ಲ ತನ್ನಲ್ಲಿ ಮುಳುಗಿಬಿಟ್ಟರೆ ಏನು ಆಯಾಸವಿಲ್ಲ. ಏಕೆಂದರೆ ಇಂದ್ರಿಯಗಳಿಂದ ನೋಡುವುದೇ ಒಂದು ಆಯಾಸ, ಮನಸ್ಸಿನಿಂದ ಯೋಚನೆ ಮಾಡುವುದೇ ಆಯಾಸ. ಯಾವ ಆಯಾಸವಿಲ್ಲದೆ ಇರುವಾಗ ಹಾಯಿಯಾಗಿ ಆನಂದವಾಗಿದ್ದಾನೆ ಸಂಪ್ರಸನ್ನ. ಪ್ರಸನ್ನ ಅಂದರೆ ಅರ್ಥವೇನು, ಆನಂದವಾಗಿರುವುದು. ಆನಂದವು ಹೇಗೆ, ಯಾವ ಆಯಾಸವಿಲ್ಲ ಅಂದರೆ ತಾನು ಮಾತ್ರ ಇದ್ದಾನೆ. ಅಪ್ರಯತ್ನ, ಪ್ರಯತ್ನವೇ ಆಯಾಸ. ಅಪ್ರಯತ್ನ ಸಂಪ್ರಸನ್ನ ಸಂಪ್ರಸಾದ, ಸುಷುಪ್ತಿಗೆ ಸಂಪ್ರಸಾದ ಎಂದು ಹೇಳುತ್ತದೆ ಛಾಂದೋಗ್ಯ. ಏಕೆಂದರೆ ಹೆಚ್ಚಿನ ಪ್ರಸಾದ, ಪ್ರಸಾದ ಅಂದರೆ ಆನಂದ ಸುಖವಾಗಿದೆ. ಹೆಚ್ಚಿನ ಪ್ರಸಾದ ಅಂದರೆ ಎಷ್ಟು ಹೆಚ್ಚು ಅಂದರೆ ಯಾವ ಆಯಾಸವಿಲ್ಲ, ನ್ಯಾಚುರಲ್ ಸ್ಟೇಟ್ನಲ್ಲಿರುತ್ತೆ, ಅತ್ಯಂತ ಸಹಜ ಸ್ಥಿತಿಯಲ್ಲಿರುತ್ತೆ. ಅದರಿಂದ ಸಮಸ್ತ ಸಂಪ್ರಸನ್ನ ಸ್ವಪ್ನಂ ನ ವಿಜಾನಾತಿ. ಇನ್ನೇನು ಸ್ವಪ್ನಂ ಅಂದರೆ ಮನಸ್ಸು ಇಲ್ಲ, ಮನಸ್ಸಂದರೆ ಏನು, ಏನು ಯೋಚನೆ ಇಲ್ಲ ಎಂದರ್ಥ. ಯೋಚನವೇ ಮನಸ್ಸು, ಏನು ಯೋಚನವಿಲ್ಲ. ಸಂಪ್ರಸನ್ನ ನ ವಿಜಾನಾತಿ ಇತಿ ಶ್ರುತ್ಯಂತರಾತ್. ಹೀಗೆ ಇನ್ನೊಂದು ಅಂದರೆ ಇನ್ನೊಂದು ಶ್ರುತಿ ಅಂದರೆ ಛಾಂದೋಗ್ಯ ಶ್ರುತಿಯಿಂದ ಇದು ಗೊತ್ತಾಗ್ತಾ ಇದೆ. ಮತ್ತು ಇನ್ನೊಂದು ಹೇಳ್ತಾರೆ, ಅತ್ರ ಹಿ ಅವಸ್ಥಾಯಾಂ ಜೀವ ಸರ್ವಾನಪಿ ವಿಶೇಷಾನ್ ಉಪಾಧಿಕೃತಾನ್ ಹಿತ್ವ. ಅಲ್ಲಿ ಉಪಾಧಿನಿಂದ ಉಪಾಧಿಕೃತವಾದ ವಿಶೇಷಗಳು, ಉಪಾಧಿಕೃತವಾದ ವಿಶೇಷಗಳು ಅಂದರೆ ಅರ್ಥವೇನು, ಅರಿವಿನಲ್ಲಿ ಆಕಾಶ ಉದಾಹರಣೆ ನೋಡಿ, ಆಕಾಶದಲ್ಲಿ ವಿಶೇಷಗಳು ತಾನು ತಾನಾಗಿಲ್ಲ, ಇನ್ನೊಬ್ಬರು ಕಲ್ಪಿಸಿರುವುದರಿಂದ ಇದ್ದಂತೆ ತೋರುತ್ತವೆ ಹೊರತು ಆಕಾಶದಲ್ಲಿ ತಾನು ತಾನಾಗಿಲ್ಲ. ಉಪಾಧಿಯಿಂದ ವಿಶೇಷಗಳು ಅಂದರೆ ಅರ್ಥವೇನು, ಸ್ವಯಂ ಇಲ್ಲ ಎಂದ ಅರ್ಥ ಅಷ್ಟೇ ಅಲ್ಲ. ನಾವೇ ಅಲ್ಲೇನೋ ದೂರದಿಂದ ವಸ್ತು ಆಕಾಶ ನೀಲವಾಗಿ ಕಂಡುಬರುತ್ತದೆ ಅಂದರೆ ಅದು ನಮ್ಮ ಭ್ರಮ ಅಪ್ಪ. ಭ್ರಮ ಅಂದರೆ ಭ್ರಮ ಯಾಕೆ ಬಂದಿದೆ ಎಂದು ಹೇಳ್ತಾರೆ. ಭ್ರಮ ಅಂದರೆ ಹೇಗೆ ಬಂದಿದೆ ಎಂದು ಹೇಳುವುದಕ್ಕೆ ಭ್ರಮ ಎಂದು ಹೇಳ್ತಾ ಇಲ್ಲ ನಾವು. ಭ್ರಮ ಎಂದು ಹೇಳುವುದರ ತಾತ್ಪರ್ಯವೇನೆಂದರೆ ನಿಜವಾಗಿಲ್ಲ ಎಂದರ್ಥ. ತಾನು ತಾನಾಗಿಲ್ಲ, ನಿಮಗೆ ತೋರಿದ್ದರೆ ನಿಮ್ಮ ತೋರಿಕೆನೆ ತಪ್ಪು, ನಿಮ್ಮ ನೋಡುವ ಬಗೆನೆ ತಪ್ಪು. ನಿಮ್ಮ ನೋಡುವ ಬಗೆ ತಪ್ಪಿನಿಂದ ಹಾಗೆ ಇದ್ದಂತೆ ತೋರುತ್ತದೆ, ಅಲ್ಲೇನಿಲ್ಲ. ಆಕಾಶ ಬಂದು ಭೂಮಿಯನ್ನು ಸೇರಿಕೊಂಡಂತೆ ಕಂಡುಬರ್ತದೆ. ಅದು ಯಾವಾಗ ಸೇರಿತ್ತು, ಅದು ಎಲ್ಲಿ ಸೇರಿಕೊಳ್ತದೆ ಅಂದರೆ ಅಲ್ಲಿ ಸೇರೋದೆಲ್ಲ ಸುಮ್ಮನೆ ಅಂದರೆ ನಿಮಗೆ ಅನಿಸುತ್ತದೆ ಅಂದರೆ ನಮಗೇಕೆ ಅನಿಸುತ್ತದೆ ನೋಡಿ.
ನಿಮಗೆ ಹೇಗೆ ಅನಿಸುತ್ತದೆ, ಏಕೆ ಅನಿಸುತ್ತದೆ ನಾವು ಹೇಳ್ತಾ ಇಲ್ಲ, ನಿಮ್ಮ ಅನಿಸಿಕೆ ಎಂದು ಹೇಳುವುದರ ಮಾತುಕಿ ಅರ್ಥವೇನೆಂದರೆ ಅಲ್ಲಿ ನಿಜವಾಗಿಲ್ಲ ಎಂದರ್ಥ. ಉಪಾಧಿಯಿಂದ ವಿಶೇಷಗಳು ತೋರುತ್ತವೆ ಅಂದರೆ ತನ್ನಲ್ಲಿ ನಿಜವಾಗಿಲ್ಲ, ನೀವು ಕಲ್ಪಿಸಿಕೊಂಡರೂ ಅಲ್ಲಿಲ್ಲ, ಎಷ್ಟೇ ಅನಿಸಲಿ ಅಲ್ಲಿ ಮಾತ್ರ ಇಲ್ಲ, ಅನಿಸುವುದೆಲ್ಲ ನಿಮ್ಮ ಅನಿಸಿಕೆನೇ ಹೊರತು ಅಲ್ಲಿಲ್ಲ ಎಂದರ್ಥ. ಆದ್ದರಿಂದ ಉಪಾಧಿಕೃತ ವಿಶೇಷಾನಪಿ, ಉಪಾಧಿಕೃತ ವಿಶೇಷಾನ್ ಹಿತ್ವ, ಉಪಾಧಿಯಿಂದ ತೋರುವ ವಿಶೇಷಗಳು ಅಂದರೇನು, ತಪ್ಪು ತಿಳುವಳಿಕೆಯಿಂದ ಉಪಾಧಿಯಿಂದ ತೋರಿದ್ದು ತಪ್ಪು ತಿಳುವಳಿಕೆಯಿಂದಲೇ ತೋರುತ್ತದೆ, ತಪ್ಪು ತಿಳುವಳಿಕೆ ಇಲ್ಲದಿದ್ದರೆ ತೋರಲ್ಲ ಎಂದರ್ಥ. ಅಷ್ಟೇ ಹೊರತು ತೋರಿದ್ದು ಎಲ್ಲೋ ಹೋಯಿತು, ಈಗ ಕಣ್ಣನ್ನು ಒತ್ತಿದಾಗ ಚಂದ್ರ ಎರಡನೇ ಚಂದ್ರವಾಗಿ ಕಂಡು ಬರ್ತಾನೆ. ನಾವು ಈ ಈ ಒತ್ತಿದ ಕೈ ಬಿಟ್ಟರೆ ಎರಡನೇ ಚಂದ್ರ ಕಂಡು ಬರಲ್ಲ. ಆವಾಗ ಪ್ರಶ್ನೆ ಮಾಡ್ತಾನೆ, ಎರಡನೇ ಚಂದ್ರ ಎಲ್ಲಿಗೆ ಹೋದ? ಹೋಗುವುದೇನಪ್ಪ, ಅನಃ ಮೊದಲು ಕಂಡು ಬಂದನಲ್ಲ. ಈ ಕಣ್ಣು ಹೀಗೆ ಒತ್ತಿದಾಗ ಎರಡನೇ ಚಂದ್ರ ಕಂಡು ಬರ್ತಾನೆ. ಈ ಬೆರಳು ತೆಗೆದರೆ ಚಂದ್ರ ಎಲ್ಲಿಗೆ ಹೋದ? ಮೊದಲು ಹೋಗುವುದಕ್ಕೆ ಅವರಿದ್ದನ? ಇದ್ದುಕೊಂಡು ಅಲ್ಲಿ ಎಲ್ಲ ಒಂದು ಕಡೆಯಿಂದ ಬಂದ, ಇನ್ನೊಂದು ಕಡೆಗೆ ಹೋಗುತ್ತಾನ? ಅವನು ಇಲ್ಲವೇ ಇಲ್ಲ. ನಿಮಗೆ ಯಾವ ಈ ಕಣ್ಣನ್ನು ಬೆರಳಿನಿಂದ ಒತ್ತುವುದರಿಂದ ಕಂಡು ಬಂತೋ ಆ ಒತ್ತುವುದು ಬಿಟ್ಟರೆ ಅದು ಇಲ್ಲ ಎಂದಷ್ಟ. ಮೊದಲಿನಿಂದಲೂ ಇಲ್ಲ, ಈಗಲೂ ಇಲ್ಲ, ಎಂದಿಗೂ ಇಲ್ಲ. ನಿಮ್ಮ ಒತ್ತುವುದರಿಂದ ಯಾವುದು ತೋರಿತೋ ಆ ಒತ್ತುವುದು ಬಿಟ್ಟರೆ ಇಲ್ಲ, ತೋರಲ್ಲ ಅಷ್ಟೇ. ಅಷ್ಟೇ ಹೊರತು ಅದು ಎಲ್ಲಿಯಾದರೂ ಹೋಯಿತು ಎಂದು ಮಾತಾಡಬಹುದಾ? ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಬರುವುದು ಹೋಗುವುದು ಪ್ರಸಕ್ತೇ ಇಲ್ಲ ಅಲ್ಲವೇ? ಬರುವುದು ಹೋಗುವುದು ಪ್ರಸಕ್ತೇ ಇಲ್ಲ. ಯಾಕಂದರೆ ನಿಮ್ಮ ಈ ಒತ್ತುವುದರಿಂದ ಅನಿಸಿತು, ಒತ್ತುವುದರಿಂದ ಅನಿಸಲ್ಲ ಅಷ್ಟೇ ಅಲ್ಲವೇ? ಹಾಗೆ ಇದು ಮನಸ್ಸಿಗೆ ಉಪಾಧಿಯಿಂದ ಇದ್ದಂತೆ ತೋರಿತು, ಉಪಾಧಿ ಬಿಟ್ಟರೆ ತೋರಲ್ಲ. ಇವನು ಹೇಳ್ತಾರೆ ಸುಷುಪ್ತಿಯಲ್ಲಿ ಎಲ್ಲಿ ಹೋಯಿತು ಅಂದರೆ ಹೋಗುವುದೇನು, ಅಲ್ಲಿ ಏನಾದರೂ ಇದೆಯಾ ಹೋಗೋದಕ್ಕೆ? ಇಲ್ಲಿ ನೋಡಿ ವ್ಯತ್ಯಾಸ ನೋಡಿ. ಉಪಾಧಿಯಿಂದ ಅನಿಸಿತು, ಉಪಾಧಿ ಬಿಟ್ಟರೆ ತಾನೇ ಇಲ್ಲ ಅಷ್ಟೇ. ಯಾವ ಕಾರಣದಿಂದ ಅನಿಸಿತೋ ಆ ಕಾರಣವಿಲ್ಲ ಅಂದರೆ ತಾನೇ ಇಲ್ಲ ಅಷ್ಟೇ. ಹಾಗೆ ಆದ್ದರಿಂದ ಉಪಾಧಿಕೃತ ವಿಶೇಷಾನ್ ಸರ್ವಾನಪಿ ಹಿತ್ವ, ಉಪಾಧಿಯಿಂದ ಅನಿಸಿರುವ ವಿಶೇಷಗಳನ್ನೆಲ್ಲ ಬಿಟ್ಟು ಹಿತ್ವ ಸ್ವರೂಪಸ್ಥ ಏವ ಭವತಿ. ಸ್ವರೂಪಸ್ಥ ಅಂದರೆ ತಾನು ತಾನಾಗಿರುತ್ತಾನೆ. ಸ್ವರೂಪ ಅಂದರೆ ತಾನು ಎಲ್ಲೋ ಹೋಗಿ ಸೇರಿಕೊಳ್ತಾನೆ ಎಂದಲ್ಲಬಾರದು. ಸ್ವರೂಪದಲ್ಲಿ ಸೇರಿಕೊಳ್ತಾನೆ ಅಂದರೆ ಏನರ್ಥ? ಜನರೇನು ತಿಳ್ಕೊಳ್ತಾರೆ, ತಾನೊಂದು ತನ್ನ ಸ್ವರೂಪವೊಂದು ಇವನು ಅಲ್ಲಿ ಸೇರಿಕೊಳ್ತಾನೆ ಎಂದು ಎರಡು ಊಹಿಸಿಕೊಳ್ತಾರೆ. ತಾನಿದ್ದಾನೆ, ತನ್ನ ಸ್ವರೂಪ ಇದೆ, ತಾನು ತನ್ನಲ್ಲಿ ಸೇರಿಕೊಳ್ತಾನೆ ಅಂದರೆ ಎರಡಿವೆಯಾ ಏನಲ್ಲಿ? ಸ್ವರೂಪ ಅಂದರೆ ತಾನು ಮಾತ್ರ ಉಳಿಯುತ್ತಾನೆ ಅಷ್ಟ, ತನಗಿಂತ ಇನ್ನೊಂದೆಂಬ ಕಲ್ಪನೆ ಇಲ್ಲ, ಉಳಿಯುತ್ತಾನೆ. ಸ್ವರೂಪೇ ಸ್ವರೂಪಸ್ಥ ಏವ ಭವತಿ. ಇದಕ್ಕೆ ಛಾಂದೋಗ್ಯ ಉಪನಿಷತ್ತಿನ ಇನ್ನೊಂದು ವಾಕ್ಯವನ್ನು ಉದಾಹರಿಸ್ತಾರೆ ನೋಡಿ. ಯತ್ರ ಇತತ್ ಪುರುಷ ಸ್ವಪಿತಿ ನಾಮ, ಯಾವಾಗ ಇವನು ಸ್ವಪಿತಿ ಎಂದು ಎನ್ನಲ್ಪಡುತ್ತಾನೋ, ಸ್ವಪಿತಿ ನಾಮ ಅಂದರೆ ಅವನಿಗೆ ಸ್ವಪಿತಿ ಎಂದು ಹೆಸರುಳ್ಳವನ ಆಗ್ತಾನೆ ಅಂದರೆ ಸ್ವಪಿತಿ ಎಂದು ನಾಮ ಅಂದರೆ ಹೇಳಲ್ಪಡುತ್ತಾನೆ ಎಂದರ್ಥ. ಸ್ವಪಿತಿ ಇದು ಸಂಸ್ಕೃತ ಹೆಸರು. ಈ ಸಂಸ್ಕೃತ ಪದ ಇಟ್ಕೊಳ್ಳದಿದ್ದರೆ ಅರ್ಥವೇ ಆಗಲ್ಲ, ನೀವು ಅನುವಾದ ಮಾಡೋಕ್ಕಾಗಲ್ಲ. ಸ್ವಪಿತಿ ಎಂದು ಹೇಳಲ್ಪಡುತ್ತಾನೆ. ಏಕೆ ಸ್ವಪಿತಿ ಎಂದು ಹೇಳಲ್ಪಡುವುದಕ್ಕೆ ಕಾರಣವೇನು ಅಂದರೆ ಸದಾ ಸೌಮ್ಯ ಸದಾ ಸಂಪನ್ನೋ ಭವತಿ ಅಂದರೆ ತದಾ ಆವಾಗ ಸತ್ತಿನಿಂದ ಸಂಪನ್ನನಾಗುತ್ತಾನೆ. ಸಂಸ್ಕೃತದಲ್ಲಿ ಸಂಪದ್ಯತೆ ಅಂದರೆ ಹೊಂದುತ್ತಾನೆ ಎಂದರ್ಥ. ಸತ್ತಿನ ಜೊತೆಗೆ ಒಂದಾಗುತ್ತಾನೆ. ಸಂಪದ್ಯತೆ ಸಂಪನ್ನ ಅಂದರೆ ಅದಾಗಿ ಬಿಡುವುದು ಎಂದರ್ಥ. ಸತ್ತು ಜೊತೆಗೆ ಒಂದಾಗುತ್ತಾನೆ ಅಂದರೆ ಸತ್ತೇ ಆಗಿರುತ್ತಾನೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ, ಆವಾಗವನು ಆ ಸೌಮ್ಯ ಸ್ವಮಪೀತೋ ಭವತಿ ಅಂದರೆ ಏನು? ಸತ್ತು ಜೊತೆಗೆ ಒಂದಾಗುತ್ತಾನೆ ಅಂದರೆ ಸತ್ತು ಯಾರು? ಸತ್ತಂದರೆ ಇರವು. ಇರವಿನ ಜೊತೆಗೆ ಒಂದಾಗುತ್ತಾನೆ. ಆ ಇರವು ಯಾರು? ತಾನೇ. ಅದಕ್ಕಾಗಿ ಸ್ವಂಹಿ ಅಪೀತೋ ಭವತಿ, ತನ್ನ ಜೊತೆಗೆ ಒಂದ. ಎಲ್ಲರೆಡೆ ಹೇಳ್ತಾನೆ ನೋಡಿ, ಸತ್ತನಲ್ಲಿ ಒಂದಾಗುತ್ತಾನೆ ಅಥವಾ ತನ್ನಲ್ಲಿ ಒಂದಾಗುತ್ತಾನೆ, ಈ ಎರಡು ಸಲ ಹೇಳಿದ್ದಾಗ ಸತ್ತಂದರೆ ಯಾರು? ತಾನೇ ಆಗುತ್ತಾನೆ ಅಲ್ಲವೇ? ಮೊದಲು ಹೇಳಿದ ಇದು ಯಾರದಪ್ಪ ಅಂದರೆ ಇದು ಅವನಿಗೆ ಕೊಟ್ಟೆ ಅಂದು ಹೇಳ್ತಾನೆ. ಮತ್ತೆ ಹೇಳ್ತಾನೆ ಮಂಜುನಾಥರಿಗೆ ಕೊಟ್ಟೆ ಅಂದು ಹೇಳ್ತಾನೆ. ಅಂದರೆ ಇಬ್ಬರಿಗೆ ಕೊಟ್ಟೆ ಎಂದರ್ಥವ? ಅಥವಾ ಅವನಿಗೆ ಕೊಟ್ಟೆ ಮಂಜುನಾಥನಿಗೆ ಕೊಟ್ಟೆ ಅಂದರೆ ಅವನು ಅಂದರೆ ಮಂಜುನಾಥ ಎಂದ ಹೆಸರು ಅಷ್ಟೆ.
ಹಾಗೆ ಸತ್ತಿನಲ್ಲಿ ಸೇರಿಕೊಳ್ತಾನೆ, ತನ್ನಲ್ಲಿ ಸೇರಿಕೊಳ್ತಾನೆ ಅಂದ್ರೆ ಅರ್ಥವೇನು? ತಾನೇ ಸತ್ತು. ಸತ್ತಿನಲ್ಲಿ ಸೇರಿಕೊಳ್ತಾನೆ, ತನ್ನಲ್ಲಿ ಸೇರಿಕೊಳ್ತಾನೆ ಅಂದ್ರೆ ಅರ್ಥವೇನು? ಸತ್ತೇ ತಾನು ಎಂದ ಅರ್ಥ. ಇದು ಎರಡು ಬಿಡಿ ಬಿಡಿ ಅಲ್ಲ. ಸತ್ತಿನಲ್ಲಿ ಸೇರಿಕೊಳ್ತಾನೆ ತ, ಸತ್ತಂದರೆ ಇರವು ಮಾತ್ರ. ಇರವು ಅಂದ್ರೇನು? ಈ ತೋರುವ ಪದಾರ್ಥ ತಾನು ತಾನು ಬಿಡಿಯಾಗಿ ತೋರಲ್ಲ. ಹೇಗೆ ಕೈಯನ್ನು ಒತ್ತಿದಾಗ ಚಂದ್ರನು ಕಂಡು ಬಂದರೆ, ತೆಗೆದು ಬಿಟ್ಟರೆ ಮೊದಲನೆಯ ಒಂದನೆಯ ಚಂದ್ರನಲ್ಲಿ ಸೇರಿಕೊಂಡು ಬಿಡ್ತಾನೆ. ಅಂದರೆ ಸೇರಿಕೊಳ್ಳುವುದಂದ್ರೆ ಅರ್ಥವೇನು? ಹೊರಗಿನಿಂದ ಬಂದು ಸೇರಿಕೊಳ್ತಾನ, ಇಲ್ಲಿ ನೋಡಿ, ಹೊರಗಿನಿಂದ ಬಂದು ಸೇರಿಕೊಳ್ತಾನ, ಅಥವಾ ಇರುವುದು ಒಂದೇ ಚಂದ್ರ, ನನಗೆ ಹೊರಗೆ ಅನಿಸಿತು, ಇನ್ನೊಂದು ಅನಿಸಿತು, ಇನ್ನೊಂದು ತಪ್ಪು ಎಂದು ಗೊತ್ತಾದರೆ ಮೊದಲು ಇದ್ದದ್ದೇ ಇದೆ. ಸೇರಿಕೊಳ್ಳುವುದಂದರೆ ಎರಡು ಬಗೆ ಸೇರಿಕೊಳ್ಳು. ಒಂದು ಹೊರಗಿನಿಂದ ಬಂದು ಅಲ್ಲಿ ಸೇರಿಕೊಳ್ಳುವುದು. ಹೊರಗಿನಿಂದ ಬಂದಿದ್ದು ಎಷ್ಟು ಸೇರಿಕೊಂಡರೂ ತಾನು ಬಿಡಿಯಾಗೇ ಇರುತ್ತದೆ. ಕಲ್ಲು ನೀರಿನಲ್ಲಿ ಸೇರಿಕೊಂಡರೆ ಕಲ್ಲು ಎಷ್ಟು ಸೇರಿಕೊಂಡರೂ, ಎಷ್ಟು ಒಳಗೆ ಇದ್ದರೂ, ಎಷ್ಟು ದಿವಸ ಒಳಗೆ ಇದ್ದರೂ ಕಲ್ಲು ಕಲ್ಲೇ, ನೀರಿನಲ್ಲಿ ಸೇರಿಕೊಳ್ಳುವುದೇ ಅಲ್ಲ. ಅಲೆ ನೀರಿನಲ್ಲಿ ಸೇರಿಕೊಳ್ಳುವುದಂದ್ರೆ ಅರ್ಥವೇನು? ಅಲೆ ಹೊರಗಿನಿಂದ ಬಂದು ಕಲ್ಲು ಹೇಗೆ ಹೊರಗಿನ ವಸ್ತುವು ನೀರಿನಲ್ಲಿ ಸೇರಿಕೊಂಡಿತೋ, ಅಲೆ ನೀರಿನಲ್ಲಿ ಸೇರಿಕೊಂಡರೆ ಹೊರಗಿನ ವಸ್ತುವು ಸೇರಿಕೊಳ್ತದೆ. ಕಲ್ಲು ಹೇಗೆ ನೀರಿನಲ್ಲಿ ಸೇರಿಕೊಂಡಿತೋ ಹಾಗೆ ಅಲ ಸೇರಿಕೊಂಡಿತು ಹೇಳಬಹುದಾ? ಏಕೆಂದರೆ ಅಲ ಬೇರೆ ಅಲ್ಲವೇ ಅಲ್ಲ. ಅಂದರೆ ಅಲೆ ಎಂಬುದು ಅದೇ ನೀರಾಗಿದ್ದು ಬಿಡಿ ಎಂದು ಅನಿಸಿತು, ಬಟ್ ಇರುವುದು ಅದೇ ನೀರು. ಅದೇ ನೀರಾಗಿದ್ದುಕೊಂಡು ಬಿಡಿ ಅನಿಸಿತು ಅಷ್ಟೇ. ಆ ಬಿಡಿ ಅನಿಸಿಕೆ ಬಿಟ್ಟು ಬಿಟ್ಟರೆ ಮೊದಲಿನಿಂದ ಒಟ್ಟಾಗಿದ್ದೇ ಒಟ್ಟಾಗಿದೆ ಎಂದು ಗೊತ್ತಾಗ್ತದೆ ಅಷ್ಟೇ ಹೊರತು ಕಲ್ಲಿನ ಹಾಗೆ ತಿಳ್ಕೊಳ್ಳಬಾರದು. ಕಲ್ಲು ಒಟ್ಟಾಗುವುದು ಅಲೆ ಒಟ್ಟಾಗುವುದರಲ್ಲಿ ವ್ಯತ್ಯಾಸವೇನು? ಕಲ್ಲು ತಾನು ಬಿಡಿಯಾಗಿದ್ದು ಹೊರಗಿನಿಂದ ಬಂದು ನೀರಿನಲ್ಲಿ ಸೇರಿಕೊಳ್ತದೆ, ಸೇರಿಕೊಂಡರೂ ತಾನು ಬಿಡಿಯಾಗಿರುತ್ತದೆ, ಒಟ್ಟಾಗುವುದೇ ಅಲ್ಲ. ಅದು ಈಗ ಅಲೆ ನೀರಿನಲ್ಲಿ ಸೇರಿಕೊಳ್ಳುವುದೇನು? ಅಲೆ ಬಿಡಿಯಾಗೇ ಇಲ್ಲ. ಅಲೆ ಅಂದರೆ ನೀರಿಗೆ ಇನ್ನೊಂದು ಹೆಸರು. ನೀರಿಗೆ ಇನ್ನೊಂದು ಹೆಸರಿತ್ತಲ್ಲ, ಆ ಹೆಸರು ಬಿಟ್ಟು ಬಿಟ್ಟಿದ್ದೇವೆ, ನೀರೇ ಆಯಿತು. ಆದ್ದರಿಂದ ಅಲೆ ನೀರಲ್ಲಿ ಸೇರಿಕೊಳ್ಳುವುದರಲ್ಲಿ ನಿಜವಾಗ ಸೇರಿಕೊಳ್ಳುವುದೇ ಇಲ್ಲ. ಏಕೆ? ಅದು ಒಂದೇ ಒಂದು ಬಿಡಿಯಾಗಲೇ ಇಲ್ಲ. ಹಾಗೆ ಘಟಾಕಾಶ ಮಹಾಕಾಶದಲ್ಲಿ ಸೇರಿಕೊಂಡಿತು ಅಂದರೆ ಮೊದಲು ಘಟಾಕಾಶ ಬಿಡಿಯಾಗಿತ್ತ? ಮೊದಲು ಹೇಳು, ಸೇರಿಕೊಂಡಿತು ಎಂದು ನಂತರ ಹೇಳ್ತೀನಿ. ಘಟಾಕಾಶ ಮಹಾಕಾಶಕ್ಕೆ ಸೇರಿಕೊಂಡಿತು ಅಂದರೆ ಮೊದಲು ಪ್ರಶ್ನೆ, ಯಾವಾಗ ಬಿಡಿಯಾಯಿತು ಹೇಳಿ? ಯಾವಾಗ ಮಹಾಕಾಶವನ್ನು ಬಿಟ್ಟು ಬಿಡಿಯಾಯಿತು? ಬಿಡಿಯಾಗಲೇ ಇಲ್ಲ, ಬರೀ ಸೇರಿಕೊಂಡಿತು ಮಾತು ಕರ್ತವೇನಿ. ಸೇರಿದ್ದಂತೆ ನಿಮಗೆ ಅನಿಸಿತಲ್ಲ, ನಿಮ್ಮ ಅನಿಸಿಕೆ ತಪ್ಪು ಎಂದು ಗೊತ್ತಾಯಿತು. ಒಂದಾಗೇ ಇದೆ, ಒಂದು ಮಾಡ್ತಾ ಇಲ್ಲ, ಬಿಡಿ ಎಂಬುದು ಬಿಡ್ತಾ ಇದೆ. ವ್ಯತ್ಯಾಸ ನೋಡಿ, ಒಂದಾಗುವುದು ಒಂದು, ಬಿಡಿ ಎಂಬ ಬುದ್ಧಿ ಬಿಡುವುದು ಇನ್ನೊಂದು. ಒಂದಾಗುವುದಂದರೆ ಬಿಡಿಯಾಗಿ, ನಿಜವಾಗಿ ಬಿಡಿಯಾಗಿದ್ದು ಒಂದಾಗುತ್ತದೆ. ಎರಡನೆಯದೇನೆಂದರೆ ಬಿಡಿಯಾಗಿದ್ದೇನೆ ಎಂಬ ತಪ್ಪು ಬುದ್ಧಿ ಬಿಡುವುದು. ತಪ್ಪು ಅದು ನಿಜವಾಗಿಲ್ಲ, ಆ ತಪ್ಪು ಬುದ್ಧಿ ತಪ್ಪು ಎಂದು ತಿಳ್ಕೊಳ್ಳುವುದು. ಅಂದರೆ ಒಂದು ಮೊದಲೇ ಇದೆ, ಒಂದು ಯಾರು ಮಾಡ್ತಾ ಇಲ್ಲ, ಮೊದಲೇ. ಹಾಗೆ ಸತಾ ಸಂಪನ್ನೋ ಭವತಿ ಎಚ್ಚರ ಅವಸ್ಥಾ ಕನಸಿನ ಅವಸ್ಥಾ, ಸುಷುಪ್ತಿಗಿಂತ ಬಿಡಿಯಾಗಿದ್ದು ಹೊರಗಿನಿಂದ ಬಂದು ಸೇರಿಕೊಳ್ತಾ ಇಲ್ಲ. ನೀವು ಸುಷುಪ್ತಿ ದೃಷ್ಟಿಯ ನೋಡಿ, ಎಚ್ಚರ ಬಿಡಿಯಾಗಿದೆಯಾ? ಇಲ್ಲೂ ಘಟಾಕಾಶ ಮಹಾಕಾಶದಿಂದ ಹುಟ್ಟಿದೆ ಎಂದು ಹೇಳ್ತೀವಿ ನಾವು. ಹೇಳ್ತೀವಿ ಮಹಾಕಾಶ ದೃಷ್ಟಿಗೆ ನೋಡಿ, ಘಟಾಕಾಶ ಬಿಡಿಯಾಗಿ ಯಾವಾಗಿದೆ? ಒಟ್ಟು ಆಕಾಶ ಇಟ್ಕೊಂಡು ನೋಡಿ, ಒಟ್ಟು ಆಕಾಶ ನೋಡಿದ್ದರೆ ಆಕಾಶ ದೃಷ್ಟಿಗೆ ಘಟಾಕಾಶ ಎಂದಿಗಾದರೂ ಹೊರಗೆ ಹೋಯ್ತ? ಯಾವಾಗಲೂ ಹೊರಗಿತ್ತ? ಈ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಘಟಾಕಾಶ ಮಹಾಕಾಶದಿಂದ ಬಿಡಿಯಾಗಿ ಬಂತು ಅಂದರೆ ಬಿಡಿ ಎಂದು ಹೇಳುವುದಕ್ಕೆ ಘಟಾಕಾಶವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೆ. ಇದು ನಿಮ್ಮ ದೃಷ್ಟಿಗೆ ಬಿಡಿಯಾಗಿದೆ ಅನಿಸುತ್ತದೆ. ಮಹಾಕಾಶ ಸೈಡ್ನಿಂದ ನೋಡು, ಮಹಾಕಾಶ ಪರವಾಗಿ ನೋಡಿದ್ದರೆ ಮಹಾಕಾಶದಿಂದ ಘಟಾಕಾಶ ಬಿಡಿ ಯಾವಾಗಾಯಿತು? ಆಗಲೇ ಇಲ್ಲ, ಎಂದಿಗೂ ಮಹಾಕಾಶ ಜೊತೆಗೆ ಇದೆ. ಘಟಾಕಾಶ ಮಹಾಕಾಶ ಜೊತೆಗೆ ಒಟ್ಟಾಗುವುದು ಅಂದರೆ ಹಿಂದೆ ಒಟ್ಟಾಗದೇ ಇರುವ ಟೈಮ್ ಯಾವಾಗಲಿತ್ತ ಹೇಳಿ? ಘಟಾಕಾಶ ಮಹಾಕಾಶ ಜೊತೆಗೆ ಒಟ್ಟಾಗದೇ ಇರುವ ಟೈಮ್ ಯಾವಾಗಿದೆ? ನೀವು ಮಹಾಕಾಶವನ್ನು ನೋಡಿದರೆ ಆವಾಗ ಘಟಾಕಾಶ ಬಿಡಿ ಆಗಲೇ ಇಲ್ಲ, ಎಂದಿಗೂ ಒಟ್ಟಾಗೇ ಇದೆ. ಆದ್ದರಿಂದ ಬಿಡಿ ಎಂಬುದು ನಿಮ್ಮ ದೃಷ್ಟಿಗೆ ಅನಿಸಿತು, ನಿಮ್ಮ ದೃಷ್ಟಿ ಬಿಟ್ಟಿತು, ಅದು ಮಾತ್ರ ಹಾಗೆ ಇದೆ. ಹಾಗೆ ಸುಷುಪ್ತಿ ಅಂದರೆ ಅಖಂಡ ಇರುವು, ಅನಂತ ಇರುವು.
ಅನಂತ ಇರುವಿಗಿಂತ ಹೊರಗೆ ಏನಾದರಿತ್ತ? ಎಚ್ಚರ ಅಂದ್ರೆ ಏನು? ಇರುವ ಇರುವಿಗಿಂತ ಹೊರಗೆನ? ಇರುವೆ. ಇರುವಾದ್ರೆ ಮನ ಸುಷುಪ್ತಿ ಇರುವೆ. ಸುಷುಪ್ತಿ ಎಂಬುದು ಅಖಂಡ ಅನಂತ ಇರುವು. ಅಖಂಡ ಅನಂತ ಇರುವಿಗಿಂತ ಹೊರಗೆ ಯಾವುದೂ ಇಲ್ಲ. ಆದ್ದರಿಂದ ಸುಷುಪ್ತಿ ದೃಷ್ಟಿಗೆ ಎಚ್ಚರ ಬಿಡಿಯಾಗೇ ಇಲ್ಲ, ಕನಸು ಬಿಡಿಯಾಗೇ ಇಲ್ಲ, ಎಂದಿಗೂ ಇಲ್ಲ. ನಿಮಗೆ ಎಚ್ಚರ ದೃಷ್ಟಿಗೆ ಬಿಡಿ ಅನಿಸಿತೇ ಹೊರತು ತನ್ನಿದ್ದಕ್ಕೆ ಬಿಡಿ ಆಗಲೇ ಇಲ್ಲ. ಮೊದಲಿನಿಂದ ಒಂದೇ ಆಗಿತ್ತು, ಹಾಗೆ ನೋಡಬೇಕು ಅಷ್ಟೇ ಹೊರತು. ಹೇಗೆ ಕಲ್ಲು ಹೊರಗಿನಿಂದ ಹೋಗಿ ನೀರಿನಲ್ಲಿ ಸೇರಿಕೊಂಡಿತೋ ಹಾಗೆ ನೋಡಬಾರದು, ಯಾಕಂದ್ರೆ ತಪ್ಪು. ಕಲ್ಲು ಹೇಗೆ ನೀರಿನಲ್ಲಿ ಸೇರಿಕೊಳ್ತದೋ ಹಾಗೆ ಎಚ್ಚರ ಹೊರಗಿನಿಂದ ಬಂದು ತನ್ನಿದ್ದೆಯಲ್ಲಿ ಸೇರಿಕೊಳ್ಳಲ್ಲ, ಏಕಂದರೆ ತನಿನಿದ್ದೆಯಿಂದಲೇ ಹೊರಗೆ ಬಂತಲ್ಲ, ಹೊರಗೆಯಿಂದ ಅನಿಸಿತು. ತನಿನಿದ್ದೆಯಿಂದಲೇ ಹುಟ್ಟಿದಂತೆ ಅನಿಸಿತ್ತು. ಅದರಿಂದ ಮೊದಲಿನಿಂದ ತನ್ನಿದ್ದೆನೇ ಇತ್ತು, ಹೊರಗೆ ಎಲ್ಲಿ ಬರುವುದು? ತನ್ನಿದ್ದೆಯಿಂದ ಹೊರಗೆ ಹಾಕು ನೋಡ್ತೀನಿ. ನಾವು ಯಾವುದೇ ಒಂದು ವಸ್ತುವಿದೆ, ಆಕಾಶದಿಂದ ಹೊರಗೆ ಹಾಕು ನೋಡ್ತೀನಿ. ಯಾವುದೇ ವಸ್ತು ಆಕಾಶದಿಂದ ಹೊರಗೆ ಹಾಕು. ಆಕಾಶದಿಂದ ಹೊರಗೆ ಹಾಕುವುದಂದರೆ ಅರ್ಥವೇನು? ಎಚ್ಚರದಿಂದ ಹೊರಗೆ ಹಾಕು ಯಾವುದೇ ವಸ್ತುವನ್ನು. ಯಾವುದೇ ವಸ್ತುವನ್ನು ಎಚ್ಚರ ಅವಸ್ಥದಿಂದ ಹೊರಗೆ ಬಿಸಾಕು. ಹೊರಗೆ ಬಿಸಾಕಂದರೆ ಇಲ್ಲವೇ ಇಲ್ಲ. ಕನಸಿನಲ್ಲಿರುವ ಒಂದು ಪುಸ್ತಕವನ್ನು ಕನಸಿನಿಂದ ಹೊರಗೆ ಬಿಸಾಕು. ಕನಸಿನಿಂದ ಹೊರಗೆ ಅಂದರೆ ಎಚ್ಚರಕ್ಕೆ ಬಿಸಾಕು. ಬಿಸಾಕಿದ್ದರೆ ಏನಾಗುತ್ತದೆ? ಕನಸಿನಿಂದ ತೆಗೆದು ಬಿಟ್ಟರೆ ಇಲ್ಲದೆ ಹೋಗುತ್ತದೆ. ಅದು ಇರಬೇಕಂದ್ರೆ ಕನಸಿನ ವಸ್ತು ಕನಸಿನಲ್ಲಿ ಕನಸಿರುವಾಗಲೇ ಇರುತ್ತದೆ, ಕನಸು ಬಿಟ್ಟರೆ ಇಲ್ಲವೇ ಇಲ್ಲ. ಹಾಗೆ ಎಚ್ಚರ ವಸ್ತು ಎಚ್ಚರದ ಇರುವಾಗಲೇ ಇರುತ್ತದೆ, ಎಚ್ಚರ ಬಿಟ್ಟರೆ ಇಲ್ಲವೇ ಇಲ್ಲ. ಹಾಗೆ ಪ್ರಪಂಚ ಎಚ್ಚರ ಪ್ರಪಂಚ, ಎಚ್ಚರ ದೃಷ್ಟಿಗೆ ಎಚ್ಚರ ಪ್ರಪಂಚ. ನೋಡಿ, ಎಚ್ಚರ ಕನಸು ಯಾವಾಗ ಇರುತ್ತದೆ? ಕನಸು ಅನಿಸುವಾಗ ಕನಸಿರುತ್ತದೆ, ತಾನು ಇರಲ್ಲ. ಕನಸು ಅನಿಸದೇ ಇರುವಾಗ ಕನಸಿರುತ್ತದೆ? ಇರಲ್ಲ. ಹಾಗೆ ಎಚ್ಚರ ನೋಡುವಾಗ ಎಚ್ಚರ, ನೋಡದೇ ಇರುವವನಿಗೆ ಬಿಟ್ಟು ಬಂದೇನು, ಎಲ್ಲಿ ಬಿಡುವುದು? ಎಚ್ಚರ ನೋಡುವ ಪ್ರಮಾತೃಕೆ ಎಚ್ಚರ, ಸಾಕ್ಷಿಗೆ ಏನೂ ಇಲ್ಲ. ಏಕೆ? ತಾನೇ ತಾನು, ತಾನೇ ಪ್ರಮಾತೃವಾಗಿದ್ದಾನೆ, ತಾನೇ ಪ್ರಪಂಚವಾಗಿ ತೋರಿದ. ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಹಾಗೆ ಅದರಿಂದ ವಿಮಾನ ಆಕಾಶದಲ್ಲಿ ಹಾರುತ್ತಾ ಇರುವಾಗ ಇಲ್ಲಿರುವ ಭೂಮಿಯಲ್ಲಿ ನಿಂತಿರುವವನಿಗೆ ಇಷ್ಟು ಸಣ್ಣದಾಗಿ ತೋರ್ತದೆ, ಇಷ್ಟೇ ಆಗಿ ತೋರ್ತದೆ. ಇಷ್ಟೇ ತೋರಿದ್ದು ಅದು ಕೆಳಗೆ ಬಂದಾಗ ಅಷ್ಟು ಸಣ್ಣದಾಗಿ ತೋರಲ್ಲ. ಅವರಿಗೆ ಸಂದೇಹ ಬರುತ್ತದೆ, ಆ ಸಣ್ಣ ವಿಮಾನ ಎಲ್ಲಿ ಹೋಯಿತು? ಮೊದಲು ಕಂಡು ಬಂತಲ್ಲ, ಆಕಾಶದಲ್ಲಿ ಇಷ್ಟೇ ಸಣ್ಣದ ವಿಮಾನ ತೋರಿತು, ಚಿಕ್ಕ ವಿಮಾನ ತೋರಿತು. ಕೆಳಗೆ ಬಂದಾಗ ನೋಡಿದರೆ ದೊಡ್ಡದಾಗಿ ಕಂಡು ಬಂತು. ಆ ಚಿಕ್ಕದು ಎಲ್ಲಿ ಹೋಯಿತು? ಅವರೇನು ಹೇಳ್ತಾರೆ, ಒಬ್ಬನು ಹೇಳಿದ, ನಾನು ಇದೇ ವಿಮಾನದಲ್ಲಿ ಬಂದೆ ದಿಲ್ಲಿಯಿಂದ ಎಂದು ಹೇಳ್ತಾನೆ. ಇವರು ಹೇಳ್ತಾನೆ, ಈ ವಿಮಾನದಲ್ಲಿ? ಈ ವಿಮಾನದಲ್ಲಿ ಹೇಗೆ ಬರೋಕ್ಕಾಗ್ತದಪ್ಪ? ಅಂದರೆ ಈ ವಿಮಾನದಲ್ಲಿ ನೀವು ಹೇಗೆ ಬಂದಿದ್ದಿ ಅಂದರೆ, ನೀವದು ಅದು ಇಷ್ಟು ಸಣ್ಣದಾಯಿತಲ್ಲ, ಇಷ್ಟು ಸಣ್ಣದಲ್ಲಿ ನೀವು ಹೇಗೆ ಹತ್ತಿದ್ದಿ? ಹತ್ತಿದ್ದರೆ ನೀವು ಅಲ್ಲಿ ನೀವು ಹೇಗಿದ್ದಿ? ನೀನು ಹೇಗಿದ್ದಿ? ನೀನಿರುವುದು ನೀನು ಅಷ್ಟು ಸಣ್ಣದಾಗಿ ಬಿಟ್ಟಿದೆಯಾ? ಅವನು ಹೇಳ್ತಾನೆ, ಅಲ್ಲಪ್ಪ ಸಣ್ಣದಾಗಲಿಲ್ಲ, ಅದು ಅಷ್ಟೇ ದೊಡ್ಡದಿತ್ತು. ಮತ್ತೆ ದೊಡ್ಡದಾದರೆ ಈ ಸಣ್ಣದು ಹೇಗೆ ಆಯಿತು? ಈ ಸಣ್ಣದು ಇನ್ನೊಂದು ವಿಮಾನವ? ಇಷ್ಟೇ ಸಣ್ಣದಾಗಿ ತೋರಿತಲ್ಲ, ಅದು ಇನ್ನೊಂದು ವಿಮಾನವ? ಅಲ್ಲ. ಬರೀ ಇದೇ ವಿಮಾನವಾದರೆ ಇದೇ ವಿಮಾನದಲ್ಲಿ ನೀವು ಎರಡೇ ಎರಡು ನಿಮಗೆ ವಿಕಲ್ಪಗಳು. ನೀವು ಹತ್ತಿದ್ದು ಇದೇ ವಿಮಾನವಾದರೆ ನೀವು ಏನಾಗಿದ್ದಿ ಅದು ಹೇಳು. ನೀವು ಎಷ್ಟು ಸಣ್ಣದಾಗಿದ್ದಿ ಮೊದಲು ಹೇಳು. ನಾನು ಸಣ್ಣವನ ಆಗಲಿಲ್ಲ ಅಂದರೆ ನೀವು ಹತ್ತಿದ್ದು ಬೇರೆ ವಿಮಾನ ಎಂದು ಒಪ್ಪಬೇಕು. ಇದು ಮಾತ್ರ ಅಲ್ಲ, ನೀವು ಬೇರೆ ವಿಮಾನ ಹತ್ತಿದ್ದಿ ಹೇಳು. ಬೇರೆ ವಿಮಾನ ಹತ್ತಿದ್ದೀವ? ಇದೇ ಹತ್ತಿದ್ದರೆ ಇದರಲ್ಲಿ ನೀನು ಹೇಗಿದ್ದಿ? ಅವನು ಹೇಳ್ತಾನೆ, ನಾನು ಏನು ಸಣ್ಣದಾಗಲಿಲ್ಲ, ಹತ್ತಿದ್ದು ಇದೆ. ಎರಡು ಹೇಗೆ ಹೊಂದುತ್ತದೆ? ವಿಮಾನವು ಸಣ್ಣದು ಎಂದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅವನು ಹೇಳ್ತಾನೆ, ಅದು ಸಣ್ಣದಲ್ಲಪ್ಪ, ನಿಮಗೆ ಅನಿಸುತ್ತದೆ ಅಲ್ಲಿರುವುದು ದೊಡ್ಡದೇ. ಆದರೆ ಈ ಸಣ್ಣದು ಎಲ್ಲಿಂದ ಬಂತು, ಎಲ್ಲಿತ್ತು, ಎಲ್ಲಿಗೆ ಹೋಯಿತು ಹೇಳಿ? ಈ ಸಣ್ಣದು ಎಲ್ಲಿಂದ ಬಂತು? ಅವನು ಹೇಳ್ತಾನೆ, ಆಯ್ತಪ್ಪ ವಿಮಾನ ದೊಡ್ಡದೇ ಇದೆ. ಇವನು ಹೇಳ್ತಾನೆ ಪ್ರಶ್ನೆ ಮಾಡುವವನು, ಅವನು ದಿಲ್ಲಿಯಿಂದ ಬಂದವನಿಗೆ, ಆಯಿತು ವಿಮಾನ ದೊಡ್ಡದೇ ಒಪ್ಕೊಳ್ತೇನೆ. ದೊಡ್ಡ ವಿಮಾನವಾದರೆ ಅದರಿಂದ ಈ ಸಣ್ಣದು ಯಾವಾಗ ಹುಟ್ಟಿತು, ಹುಟ್ಟಿ ಎಲ್ಲಿತ್ತು? ನಂತರ ಅವನು ಹೇಳ್ತಾನೆ, ಸಣ್ಣದು ನಿಮ್ಗೆ ಅನಿಸುತ್ತದೆ, ಕೆಳಗೆ ಬಂದಾಗ ದೊಡ್ಡದೇ ಆಗ್ತದೆ. ಓಹೋ, ಕೆಳಗೆ ಬಂದಾಗ ದೊಡ್ಡದಾದರೆ ಆ ಸ್ವಲ್ಪ ಹೊತ್ತು ಸಣ್ಣದು ಏಕೆ ಮಾಡಿದ? ಸಣ್ಣದು ಎಲ್ಲಿಂದ ತಂದ? ಕೆಳಗೆ ಬಂದರೆ ಆ ಸಣ್ಣದು ಎಲ್ಲಿ ಬಿಸಾಕಿದ? ಅಲ್ಲೇ ಬಿಟ್ಟು ಬಂದನ ಆಕಾಶದಲ್ಲಿ? ವಿಮಾನ ಕೆಳಗೆ ಇಳಿಯುವಾಗ, ಏರ್ಪೋರ್ಟ್ನಲ್ಲಿ ಕೆಳಗೆ ಇಳಿಯುವಾಗ ವಿಮಾನ ಆಶ್ರಯದಲ್ಲಿ ಸಣ್ಣ ವಿಮಾನವನ್ನು ಮೇಲೆ ಆಕಾಶದಲ್ಲಿ ಬಿಟ್ಟು ಬರ್ತಾನೆ, ಮತ್ತೆ ಮೇಲಕ್ಕೆ ಹೋದಾಗ ಅದು ಇನ್ನೊಂದು ಹುಟ್ಟಿಸಿ ತನ್ನ ಮೇಲೆ ಹಾಕ್ಕೊಳ್ತಾನ? ಅಲ್ಲ. ಮರೆ ಅದು ಎಲ್ಲಿದೆ? ಎಲ್ಲಿಯೂ ಇಲ್ಲ.
ಸುಮ್ಮನೆ ಅನಿಸಿಕೆ, ನಿಮಗೆ ಅನಿಸುವಾಗಲೂ ಅಲ್ಲಿಲ್ಲ ಅಲ್ಲವೇ. ನಮಗೆ ಇಷ್ಟು ಸಣ್ಣದೆ ಅನಿಸುವಾಗಲೂ ವಿಮಾನದಲ್ಲಿ ಕುಳಿತಿರುವವನಿಗೆ ಸಣ್ಣದಿಲ್ಲವೇ ಇಲ್ಲ, ಎಲ್ಲಿಯೂ ಇಲ್ಲ. ಹಾಗೆ ಎಚ್ಚರ ದೃಷ್ಟಿಗೆ ಅನಿಸುತ್ತದೆ. ವಿಮಾನ ಭೂಮಿ ಮೇಲೆ ನಿಂತಿರುವವನಿಗೆ ದೂರದಿಂದ ಸಣ್ಣದೇ ಅನಿಸಿದ್ದರೆ ಈ ಅನಿಸಿಕೆ ಅನಿಸುವಾಗಲೇ ಇದೆ. ಅನಿಸಿಕೆ ಬಿಟ್ಟರೆ ನೀವು ಹತ್ತಿರಕ್ಕೆ ಹೋದರೆ ಏನಾಗ್ತದೆ? ಸಣ್ಣದನ್ನು ಸಣ್ಣ. ಆ ಸಣ್ಣದು ಎಲ್ಲಿ ಹೋಯಿತು ಹೀಗೆ ಅಂದರೆ ಎಲ್ಲಿ ಹೋಗಲಿಲ್ಲ, ಯಾಕೆ ಇಲ್ಲವೇ ಇಲ್ಲ. ಹಾಗೆ ಎಚ್ಚರ ದೃಷ್ಟಿಗೆ ಎಚ್ಚರ ಅನಿಸಿತು, ತಣ್ಣಿದ್ದ ದೃಷ್ಟಿಗೆ ಇಲ್ಲ. ಇಲ್ಲಾಂದರೆ ಎಲ್ಲಿ ಎಲ್ಲಿ ಅಂದರೆ ಅದೊಂದು ಇದ್ದರೆ ಹೋಗೋದಾ? ನೀವು ಎಚ್ಚರ ಎಂಬುದು ಒಂದು ಇದೆ ಎಂದು ಇಟ್ಕೊಂಡು ಮಾತಾಡ್ತಾ ಇದ್ದೆ. ಸಣ್ಣ ವಿಮಾನ ಎಂಬುದು ನಿಜವಾಗಿ ಇದ್ದುಕೊಂಡು ಎಲ್ಲಿಯಾದರೂ ಹೋಗುವುದು ಬರುವುದಾ? ಈ ಉದಾಹರಣೆ ಚೆನ್ನಾಗಿ ಹೊಂದುತ್ತದೆ ನೋಡಿ. ಸಣ್ಣ ವಿಮಾನ ಎಲ್ಲಿಂದಾದರೂ ಬಂತ? ಯಾರಾದರೂ ಇಟ್ಟರ? ಎಲ್ಲಿಯಾದರೂ ಬಿಸಾಕಿದ್ದರ? ಅಥವಾ ಒಳಗೆ ಹಾಕ್ಕೊಂಡನ? ಎಲ್ಲಿ ಹೋಯ್ತ? ಎಲ್ಲಿ ಎಲ್ಲಿಂದ ಬಂದೂ ಇಲ್ಲ, ಎಲ್ಲಿಂದ ಹೋಗೋದೂ ಇಲ್ಲ, ಬರುವುದು ಹೋಗುವುದು ಏನಿಲ್ಲ, ಸುಮ್ಮನೆ ಅನಿಸಿಕೆ. ದೊಡ್ಡ ವಿಮಾನದಲ್ಲಿ ಕುಳಿತಿರುವ ವ್ಯಕ್ತಿಗೆ ಇಲ್ಲ, ತಾನೇ ಇಲ್ಲ ಅಷ್ಟೇ. ಹಾಗೆ ಎಚ್ಚರ ಪ್ರಪಂಚ ಎಚ್ಚರಕ್ಕೆ ಅನಿಸಿತು, ಕನಸಿನ ಪ್ರಪಂಚ ಕನಸಿಗೆ ಅನಿಸಿತು, ಸುಷುಪ್ತಿ ದೃಷ್ಟಿಗೆ ತಾನೇ ಇಲ್ಲ ಅಷ್ಟೇ, ತಾನೇ ಇಲ್ಲ. ಯಾರೇನು ಬಿಸಾಕ ಬೇಕಾಗಿ ಇಲ್ಲ, ತಾನೇ ಇಲ್ಲ ಅಷ್ಟೇ. ಈ ದೃಷ್ಟಿಗೆ ಅನಿಸಿತು, ದೃಷ್ಟಿ ಬಿಟ್ಟರೆ ಇಲ್ಲ ಅಷ್ಟೇ. ಅದರಿಂದ ಯಾರೋ ಒಂದು ವಸ್ತುವನ್ನು ತಂದು ಮತ್ತೆ ಬಿಸಾಕಿದ್ದಾರೆ ಹಾಗೇನು ತಿಳ್ಕೊಳ್ಳಬಾರದು, ತಾನು ತಾನಾಗೇ ಇಲ್ಲ. ಆದರೆ ಹಾಗೆಯೇ ಸುಷುಪ್ತಿ ದೃಷ್ಟಿಗೆ ಸುಷುಪ್ತಿ ಅನುಭವದಲ್ಲಿ ಎಚ್ಚರ ಪ್ರಪಂಚ ತಾನೇ ಇಲ್ಲ, ಎಲ್ಲಿ ಹೋಯಿತು ನೋಡು. ಹೋಯಿತು ಅಂದರೆ ಒಂದು ಇತ್ತು ಎಂದು ಇಟ್ಕೊಂಡು ಮಾತಾಡ್ತಾ ಇದ್ದೆ. ಮೊದಲು ಇತ್ತು ಎನ್ನುವುದೇ ತಪ್ಪೆಂದು ಗೊತ್ತಾಯ್ತು, ಈಗ ಹೋಗೋದೇನು? ಮೊದಲು ಇತ್ತು ಎಂದು ಅನಿಸಿಕೆಯೇ ತಪ್ಪು, ಹಿಂದೆ ಇರಲೇ ಇಲ್ಲ ಹೋಗೋದಲ್ಲಿ. ಹಾಗೆ ಎಚ್ಚರ ನೋಡಿ, ತನಿನಿದ್ದೆ ದೃಷ್ಟಿಗೆ, ತನಿನಿದ್ದೆ ತಾನು ತಾನು ಸ್ವತಂತ್ರ. ನೀವು ಎಚ್ಚರದಿಂದ ಹೋದ ನಂತರ ತನಿನಿದ್ದೆ ಬಂದಿಲ್ಲ. ಅವರೇನು ಹೇಳ್ತಾರೆ, ಎಚ್ಚರದಿಂದ ನಾನು ಹೋದ ನಂತರ ತನಿ ಬಂತು ಅಲ್ಲ. ಸುಷುಪ್ತಿ ಎಂಬುದು ತಾನು ತಾನಾಗಿದೆ, ತಾನು ಸ್ವತಂತ್ರವಾಗಿದೆ, ಅದರ ದೃಷ್ಟಿಗೆ ಎಚ್ಚರ ತಾನೇ ಇಲ್ಲ, ಎಂದಿಗೂ ಇಲ್ಲ, ಹಿಂದೆನೂ ಇಲ್ಲ, ಈಗನೂ ಇಲ್ಲ, ಮುಂದೆನೂ ಇಲ್ಲ. ಹಾವೆಂಬುದು ಹಗ್ಗ ದೃಷ್ಟಿಗೆ ಎಲ್ಲಿಯಾದರೂ ಇತ್ತ? ಹಾವೆಂಬುದು ಹಗ್ಗ ದೃಷ್ಟಿಗೆ ತಾನೇ ಇಲ್ಲ ಅಷ್ಟೇ, ಎಂದಿಗೂ ಇಲ್ಲ. ಅದು ನೋಡಿ, ಎಂದಿಗೂ ಇಲ್ಲ, ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಇಲ್ಲ, ಹಗ್ಗೇ ಹಗ್ಗ. ಹಾಗೆ ಸುಷುಪ್ತಿ ಅನುಭವ ದೃಷ್ಟಿಗೆ ಎಚ್ಚರ ಎಂಬುದು ಎಲ್ಲಿಯೂ ಇಲ್ಲ. ಅಂದರೆ ನಾನು ಸುಷುಪ್ತಿಯಲ್ಲಿರುವಾಗ ನಾನು ಹೊರಗಿನಿಂದ ಬಂದೆ ಎಂದು ಅನಿಸುತ್ತದ? ಹೊರಗೆ ಎಂದು ಊಹಿಸಿಕೊಂಡೆ. ನೀವು ತನ್ನಿದ್ದೆಯಲ್ಲಿದ್ದೀರಿ, ಹೊರಗೆ ಎಂದು ಊಹಿಸಿಕೊಂಡು, ಹೊರಗೆ ಅಂದರೆ ಅಂಥದ್ದಿಲ್ಲವೇ ಇಲ್ಲ. ಹೊರಗೆ ಒಳಗೆ ಎಂದು ಊಹಿಸುವುದಕ್ಕೆ ಮನಸ್ಸು ಬೇಕು, ಮನಸ್ಸೇ ಇಲ್ಲ. ಹೊರಗೆ ಒಳಗೆ ಎಲ್ಲಿ? ಹೊರಗೆ ಒಳಗೆ ಎಂಬುದು ಎಚ್ಚರ ಒಳಗೆ ಎಚ್ಚರ ದೃಷ್ಟಿಯ ಹೇಳ್ತೀವಿ. ಎಚ್ಚರವೇ ಇಲ್ಲ ಅಂದರೆ ಹೊರಗೆ ಒಳಗೆ ಯಾವುದೂ ಇಲ್ಲ, ತಾನು ತಾನು. ಇನ್ನೊಂದು, ಅಖಂಡ ಆಕಾಶದಲ್ಲಿ ಎಚ್ಚರ ಮೊದಲೇ ಅಡಕವಾಗಿದೆ. ಎಚ್ಚರವನ್ನು ಅಡಕ ಮಾಡಿಕೊಂಡೇ ಸುಷುಪ್ತಿ ಹೊರತು ಅಡಕ ಮಾಡದೇ ಸುಷುಪ್ತಿ ಇಲ್ಲ. ಇದು ಅತಿ ಮುಖ್ಯ ವಿಷಯ. ನಾವು ಎಚ್ಚರ ಇದೊಂದು, ಸುಷುಪ್ತಿ ಇಲ್ಲಿ ಪಕ್ಕಕ್ಕೂ ಎಂದು ನೋಡ್ತಾ ಇದ್ದೀವಿ. ಪಕ್ಕಕ್ಕಲ್ಲ. ಏಕೆ? ಪಕ್ಕ ಅಂದರೆ ಎಲ್ಲಿರುತ್ತದೆ? ಎಚ್ಚರಕ್ಕೆ ಪಕ್ಕಕ್ಕೆ ಸುಷುಪ್ತಿ ನೋಡೋಕ್ಕಾಗ್ತದೆ. ಏಕೆಂದರೆ ಸುಷುಪ್ತಿ ಅಂದರೆ ನೋಡಿ, ನಾನು ಈ ರೂಮಿನ ಆಕಾಶ, ಇನ್ನೊಂದು ಮಹಾಕಾಶ ಎಲ್ಲಿದೆ? ಮಹಾಕಾಶ ಅಂದರೆ ಪಕ್ಕಕ್ಕಿರುತ್ತದೆ, ಇದು ರೂಮಿನ ಆಕಾಶ. ಮಹಾಕಾಶ ಎಲ್ಲಪ್ಪ ಅಂದರೆ ಹೊರಗೆ ಹೊರಗೆ ಹೋಗು ನೋಡು ಎಂದು ಹೇಳ್ತಾರೆ. ಅಂದರೆ ಓಹೋ, ಹೊರಗೆ ಮಹಾಕಾಶ ಇದೆಯಾ? ಇಲ್ಲಿಲ್ಲವ? ಇವು ನಾವು ಎಲ್ಲಿದ್ದೀವೋ ಅಲ್ಲಿ ಮಹಾಕಾಶ ಇಲ್ಲವ? ಮಹಾಕಾಶ ಇಲ್ಲಿಯೇ ಇದೆ. ಅಂದರೆ ಅರ್ಥವೇನು? ಈ ರೂಮಿನ ಆಕಾಶವನ್ನು ಮಹಾಕಾಶ ಒಳಗೊಂಡಿದೆ. ಯಾವಾಗ? ಇವು ಇದು ಮಾತ್ರ ಕಷ್ಟ. ರೂಮಿನ ಆಕಾಶ ಮಹಾಕಾಶದಲ್ಲಿ ಒಳಗು ಅಂದರೆ ಮಹಾಕಾಶ ರೂಮಿನ ಆಕಾಶವನ್ನು ಒಳಗೊಂಡಿದೆ. ಯಾವಾಗ ಒಳಗೊಂಡಿದೆ? ಯಾವಾಗ ಅಂದರೆ ಹೇಳೋಕ್ಕಾಗಲ್ಲ, ಎಂದಿಗೂ ಇದೆ, ಬಿಡಿಯಾಗಲೇ ಇಲ್ಲ. ಯಾವಾಗಲೂ ಒಳಗೊಂದಿದೆ, ಎಂದಿಗೂ ಒಳಗೊಂದಿದೆ ಅಂದರೆ ಬಿಡಿ ಆಗಲಿಲ್ಲ ಎಂದು ಅರ್ಥವೇ ಹೊರತು, ಬಿಡಿ ಆಗಲಿಲ್ಲ ಎಂದು ಅರ್ಥವೇ ಹೊರತು ಒಳಗೊಂಡಿದೆ ಅಂದರೆ ಓಹೋ, ಮೊದಲು ಹೊರಗೆ ಇತ್ತು, ತಂದೆ ರೂಮಿನ ಆಕಾಶ ಆಕಾಶಕ್ಕೆ ಹೊರಗೆ ಎಲ್ಲಿತ್ತು? ಆಕಾಶ ಅನಂತ, ಅದಕ್ಕೆ ಹೊರಗೆ ಊಹಿಸ್ಕೋ. ಊಹಿಸೋಕ್ಕೆ ಆಗಲ್ಲ, ಹೊರಗೆ ಏನು ಊಹಿಸ್ಕೊಳ್ಳೋ? ಆ ಹೊರಗೆ ಒಳಗೆ ಎನ್ನುವುದೇ ಆಕಾಶ ನೋಡಿ. ಹೊರಗೆ ಒಳಗೆ ಎಂಬುವ ಬುದ್ಧಿ ಆಕಾಶ, ಅದರಿಂದ ಹೊರಗಿನಿಂದ ಬಂತು ಅನ್ನೋ ಮಾತುಗೆ ಅರ್ಥವೇ ಇಲ್ಲ. ಅಂದರೆ ಹೊರಗೆ ಒಳಗೆ ಎಂಬುದನ್ನು ಒಳಗೊಂಡಿದ್ದೇ ಆಕಾಶ, ಅದರಿಂದ ಆಕಾಶಕ್ಕಿಂತ ಹೊರಗೆ ಎಂಬುದೇ ಇಲ್ಲ. ಹಾಗೆ ಸುಷುಪ್ತಿ ಎಂಬುದು ಅನಂತ ಇರವು, ಅನಂತ ಇರವಿಗೆ ಹೊರಗೆ ಎಂಬುದೇ ಊಹಿಸಿಕೊಳ್ಳಕ್ಕಾಗ. ಏಕೆಂದರೆ
ಇರವಕ್ಕೆ ಹೊರಗೆ ಅಂದರೆ ಅರ್ಥವೇನು? ಇರವಕ್ಕೆ ಹೊರಗೆ ಅಂದರೆ ಇಲ್ಲ, ಇಲ್ಲದೆ ಊಹಿಸ್ಕೊಳ್ಳೋಕ್ಕೆ ಆಗ್ತದೆ. ಇಲ್ಲದೆ ಊಹಿಸ್ಕೊಂಡ್ರೆ ಮತ್ತೆ ಊಹ ಇದೆ. ನೀವು ನೋಡಿ, ಇಲ್ಲದೆ ಊಹಿಸ್ಕೊಂಡರೆ ನೀವು ಊಹಿಸ್ಕೊಂಡಿರುವ ವಸ್ತುವಿಲ್ಲ, ಆದರೆ ಊಹೆ ಇದೆ. ನೋಡಿ, ನೀವು ಊಹಿಸ್ಕೊಂಡಿರುವ ವಸ್ತು ಇಲ್ಲದೇ ಇರುವ ವಸ್ತುವನ್ನು ಊಹಿಸ್ಕೊಂಡರೆ ನೀವು ಊಹಿಸ್ಕೊಂಡಿರುವ ವಸ್ತು ಇಲ್ಲ ನಿಜ, ಆದರೆ ಆ ಊಹ ಇದೆ. ಊಹ ಇದೆ ಅಂದರೆ ಇರವೆ. ಇರವನ್ನು ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲ ಎಂದು ಊಹಿಸಿಕೊಳ್ಳುವುದು ಒಂದು ಇರವೆ. ಅಂದರೆ ಇರವನ್ನು ಬಿಟ್ಟು ಹೊರಗೆ ಎಲ್ಲಿರುತ್ತಾರೆ? ಎಲ್ಲವೂ ಇರವೆ. ಆಭರಣ ಚಿನ್ನದಲ್ಲೇ ತೋರುತ್ತದೆ, ಚಿನ್ನವನ್ನು ಬಿಟ್ಟು ತೋರಲ್ಲ. ಚಿನ್ನವನ್ನು ಬಿಟ್ಟು ಅಂದರೆ ಅರ್ಥವೇನು? ಇಲ್ಲವೇ ಇಲ್ಲ ಎಂದು ಅರ್ಥ. ಚಿನ್ನ ಮಾತ್ರ ಇದೆ. ಹಾಗೆ ಹೊರಗೆ ಎಂಬುದು ಊಹಿಸಿಕೊಳ್ಳಕ್ಕೆ ಆಗಲ್ಲ. ಇರುವುದೆಲ್ಲ ಇರವೇ. ಅಶುದ್ಧ ಇರುವನಲ್ಲಿ, ಅಖಂಡ ಇರುವನಲ್ಲಿ, ಅನಂತ ಇರುವನಲ್ಲಿ ಎಚ್ಚರ ಎಂಬುದು ಎಲ್ಲಿಯೂ ಇಲ್ಲ, ಎಂದಿಗೂ ಇಲ್ಲ. ತಾನೇ ತಾನ ಹಾಗೆ ಸರ್ವಾನಪಿ ವಿಶೇಷಾನ್ ಉಪಾಧಿಕೃತಾನ್ ಹಿತ್ವ ಸ್ವರೂಪಸ್ಥೈವ ಭವತಿ ಯತ್ರೈ ತತ್ ಪುರುಷ ಸ್ವಪಿತಿ ನಾಮ ಸದಾ ಸೌಮ್ಯ ಸದಾ ಸಂಪನ್ನೋ ಭವತಿ. ಅದರಿಂದ ಹೊರಗಿನಿಂದ ಬಂದು ಸೇರಿಕೊಂಡ ಎಂದು ಊಹಿಸುವುದು ತಪ್ಪು. ಏಕೆಂದರೆ ರೂಮಿನ ಆಕಾಶ ಮಹಾಕಾಶದಲ್ಲಿ ಸೇರಿಕೊಂಡಿತು ಅಂದರೆ ಅವರು ಹೇಳ್ತಾನೆ ಸೇರಿಕೊಳ್ಳುವುದ ಅದೇನು? ರೂಮಿನ ಆಕಾಶ ಮೊದಲೇ ಅನಂತ ಆಕಾಶದಲ್ಲಿದೆ, ಯಾವಾಗಲೂ ಯಾವಾಗ ಹೊರಗೆ ಇತ್ತು? ಹಾಗೆ ಇದು ಈ ಜೀವ, ಜೀವ ಅಂದರೆ ಎಚ್ಚರ ಪುರುಷ. ಈ ಎಚ್ಚರ ಪುರುಷ ತನಿನಿದ್ದೆಯಲ್ಲೇ ಇದ್ದಾನೆ. ಎಚ್ಚರ ತೋರುವಾಗಲೂ ತನಿನಿದ್ದೆಯಲ್ಲಿ ಅಡಕವಾಗಿದ್ದಾನೆ. ಹೇಗೆ ನಮಗೆ ಸಣ್ಣ ವಿಮಾನ ತೋರುವಾಗಲೂ ದೊಡ್ಡ ವಿಮಾನ ಜೊತೆಗೆ ಒಟ್ಟಾಗೇ ಇದೆ. ವಿಮಾನದಲ್ಲಿ ಕುಳಿತಿರುವವನಿಗೆ ಸಣ್ಣ ವಿಮಾನ ಇದೆ ಎಂದು ಅನಿಸುತ್ತದೆ. ನಮಗೆ ಅನಿಸುವಾಗಲೂ ವಿಮಾನದಲ್ಲಿ ಕುಳಿತಿರುವವನಿಗೆ ದೊಡ್ಡದೇ ವಿಮಾನ, ಸಣ್ಣದಿಲ್ಲವೇ ಇಲ್ಲ. ಹಾಗೆ ನಮಗೆ ಹಾವು ಅನಿಸಿದ್ದರೂ ಹಗ್ಗ ದೃಷ್ಟಿಗೆ ಹಾವು ಇಲ್ಲವೇ ಇಲ್ಲ, ನಾನೇ ಹಾವು. ಹಾವೆಲ್ಲ ನನ್ನ ಒಳಗೆ ಇದೆ, ನನ್ನನ್ನು ಬಿಟ್ಟು ಹಾವೆಂಬುದೇ ಇಲ್ಲ. ಹಾಗೆ ಇದು ಹಾಗೆ ಸುಷುಪ್ತಿ ದೃಷ್ಟಿಗೆ ಎಚ್ಚರ ಎಂಬುದು ಬಿಡಿಯಾಗೇ ಇಲ್ಲ. ಎಲ್ಲಿದೆ ಅಂದರೆ ಒಳಗೆ, ಅದೆಲ್ಲ ತನ್ನಲ್ಲಿ ನುಂಗೇ ಇದೆ, ನುಂಗಿಲ್ಲದೆ ಹೊರಗೆ ಇಲ್ಲವೇ ಇಲ್ಲ. ಹಾಗೆ ಸದಾ ಸೌಮ್ಯ ಸಂಪನ್ನೋ ಭವತಿ. ಅದರಿಂದ ತದಾ ಆವಾಗ ಸುಷುಪ್ತಿಯನ್ನೇ ಸೇರಿಕೊಂಡಂತೆ ಇರುತ್ತದೆ, ಬಿಡಿಯಾಗಿಲ್ಲ. ಸ್ವಂಹಿ ಅಪೀತೋ ಭವತಿ ತಸ್ಮಾದೇನು ಸ್ವಪಿತಿ ಇತ್ಯಾಚಕ್ಷತೆ. ಅದಕ್ಕಾಗಿ ಅವನಿಗೆ ಸ್ವಪಿತಿ ಎಂದು ಹೆಸರು. ಏಕಂದರೆ ತನ್ನನ್ನೇ ಸೇರಿಕೊಂಡು ಬಿಡುತ್ತಾನೆ. ತನ್ನನ್ನೇ ಸೇರಿಕೊಂಡು ಬಿಡುತ್ತಾನೆ ಅಂದರೆ ಸೇರುವವನು ಯಾರು? ಸೇರುವವನು ತಾನೇ, ಸೇರಿದ್ದು ತಾನೇ, ಅಂದರೆ ಯಾವುದು ಬಿಡಿಯಾಗಿಲ್ಲ ಎಂದರ್ಥ. ಇತಿ ಶ್ರುತ್ಯಂತರ. ಈಗ ಇನ್ನೊಂದು ಪ್ರಶ್ನೆ, ಶಿಷ್ಯ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಇದು ನಾಳೆ ಹೇಳೋಣ. ಸ್ವಪ್ನಾತ್ಮ ವರ್ಣನಾವಸರೆ ಯಥೈವ ಪೂರ್ವಂ ವೈಶ್ವಾನರಸ್ಯ ತಥೈವ ತೈಜಸಸ್ಯಾಪಿ ಸಪ್ತಾಂಗತ್ವಂ ಏಕೋನವಿಂಶತಿ ಮುಖತ್ವಂಚ ಶ್ರೂಯತೆ ತತ್ರ ಕೋವಾ ಆಶಯಸ್ಯ ನಹಿ ಸ್ವಪ್ನೇ ವಸ್ತುಸಂತಹ ಇವ ದ್ವಿಲೋಕಾದಯಸ್ಸಂತಿ ಉಪಲಬ್ಧಿದ್ವಾರಾಣಿ ಚ. ಸಪ್ತಾಂಗ ಏಕೋನ ವಿಂಶತಿ ಮುಖ ಎಂಬುದು ಎಚ್ಚರಕ್ಕೆ ಹೇಳಿದ್ದಾರೆ. ಕನಸಿಗೆ ಸಪ್ತಾಂಗ ಏಕೋನ ವಿಂಶತಿ ಮುಖ ಹೇಗೆ ಹೊಂದುತ್ತದೆ ಅಲ್ಲವೇ? ಕನಸಿನಲ್ಲಿ ಏಕೋನ ವಿಂಶತಿ ಮುಖ ಅಂದರೆ ಇಂದ್ರಿಯಗಳಿರಬೇಕು, ಸಪ್ತಾಂಗ ಅಂದರೆ ಬೇರೆ ಲೋಕಗಳಿರಬೇಕು. ಕನಸಿನಲ್ಲಿ ಬೇರೆ ಲೋಕಗಳಿಲ್ಲ, ಇಂದ್ರಿಯಗಳಿಲ್ಲ. ನೀವು ಸಪ್ತಾಂಗ ಏಕೋನ ವಿಂಶತಿ ಮುಖ ಕನಸಿಗೆ ಹೇಗೆ ಹೊಂದುತ್ತದೆ ಎಂದು ಪ್ರಶ್ನೆ. ಅದು ಸ್ವಲ್ಪ ನಾಳೆ ಹೇಳೋಣ. ಅದು ಅದಕ್ಕೆ ಎರಡು ರಿಪ್ಲೈಗಳು ಕೊಡ್ತಾರೆ, ಒಂದು ಎಚ್ಚರ ದೃಷ್ಟಿಯ ರಿಪ್ಲೈ, ಇನ್ನೊಂದು ನೇರಾಗಿ ಅನುಭವ ದೃಷ್ಟಿಯ ರಿಪ್ಲೈ. ಈ ಎರಡು ರಿಪ್ಲೈಗಳು ಒಂದು ದಿವಸ ಆಗಲ್ಲ, ಎರಡು ದಿವಸ ಮೂರು ದಿವಸ ಬೇಕಾಗ್ತದೆ. ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.